ರಮಣ ಇದೇನ್ ರಂಗಪ್ಪ ಇಷ್ಟೊಂದು ಜನ ಒಟ್ಟಿಗೆ ಬಂದ್ಬಿಟ್ಟೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀನು ಕೂತ್ಕೋ ರಮಣ. ಏನ್ ಸಮಾಚಾರ ರಮಣ? ನಾವೇನೋ ಹೇಳ್ತೀವಿ, ಸುಮ್ಮನೆ ಹೂ ಅಂತ ಊಕಬೇಕು ಅಷ್ಟೇ. ಅಲ್ಲಪ್ಪ ವಿಷಯ ಏನು ಅಂತ ತಿಳಿದಲ್ಲೇ ಹೂ ಅಂದ್ರೆ ಹೇಗೆ? ಅದೇನ್ ಸಮಾಚಾರ ಹೇಳು. ನೋಡ್ ರಮಣ, ಈ ಸಾರಿ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನೀನೇ ನಿಂತ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಅಯ್ಯಯ್ಯೋ, ಪ್ರೆಸಿಡೆಂಟ್ ಎಲೆಕ್ಷನ್ಗೆ? ಹೌದು. ನಾನ್ ನಿಂತ್ಕೊಳ್ಳೋದೆ? ನನ್ನಿಂದ ಆಗೋಲ್ಲಪ್ಪ. ಆಗೋಲ್ಲ, ನಮ್ಮ ಮಾತೇ ನಿನ್ನ ಬಾಯಿನಿಂದ ಬರಬಾರದು ರಮಣ. ಪ್ರೆಸಿಡೆಂಟ್ ಕುರ್ಚೇನು ಪಾಪಣ್ಣವ್ರ ಪಿತ್ರಾರ್ಜಿತ ಆಸ್ತಿ ಅಲ್ಲ, ವರ್ಷ ವರ್ಷ ಅವರೇ ಕೂತು ದರ್ಬಾರ್ ನಡೆಸೋದಕ್ಕೆ. ಹಾಗಲ್ಲ ರಂಗಪ್ಪ, ಪಾಪಣ್ಣವ್ರಿಗೆ ಅನುಭವ ಇದೆ, ಹಣಬಲ ಇದೆ, ಜನಬಲವೂ ಇದೆ. ಜನಬಲ ನಿನಗೂ ಇರೋದ್ರಿಂದಲೇ ಇಷ್ಟೊಂದು ಜನ ಇಲ್ಲಿ ಬಂದು ಸೇರಿರೋದು. ಹೌದು ರಾಮಣ್ಣವ್ರೇ, ಪಾಪಣ್ಣ ಕುರ್ಚಿಲಿ ಕುಂತ್ರೆ ಅವ್ರ ಹಿಂದೆ ಬಾಳ ಹಿಡ್ಕೊಂಡು ಓಡಾಡೋರೇನೋ ಮೊಸರನ್ನ ತಿಂತಾರೆ, ಬಾಕಿ ಜನ ಮಣ್ಮಣ್ಣು ತಿನ್ಬೇಕಷ್ಟೇ. ನೀವು ಕುರ್ಚಿಲಿ ಕುಂತ್ರೆ ನಮ್ಮಂತ 10 ಜನ ಬಡವರು ಬದುಕೊಂತೀವಿ. ಹತ್ತು ಜನಕ್ಕೆ ಒಳ್ಳೇದಾಯ್ತೆ ಅನ್ನುವಾಗ ಯೋಚನೆ ಮಾಡೋದೇನಿದೆ? ಒಪ್ಕೊ ರಮಣ, ಒಪ್ಕೊ. ಸರಿ, ನಿಮ್ ಸಂತೋಷ. ಈ ಒಂದ್ ಮಾತ್ ಕೇಳ್ಬೇಕು ಅಂತಾನೆ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೆ ಸ್ವಾಮಿ. ಏ ಇದೇನೇ ಬಂದೆಯ? ಅಲ್ಲಯ್ಯ, ಇನ್ನು ಚುನಾವಣೆನೇ ಆಗಿಲ್ಲ, ನಾನ್ ಗೆದ್ದಿಲ್ಲ, ನೀವು ಹೂ ಒಂದಿಲ್ಲ, ಮುಗೀತು. ಕಲ್ಲೈನ ಕಲ್ಲೇಟು, ಲಕ್ಕಪ್ಪನಿಗೆ ಲಕ್ವ, ಪಾಪಣ್ಣನಿಗೆ ಪರದಾಟ. ಏನ ಕಲ್ಲಯ್ಯಂಗೆ ಕಲ್ಲೇಟ, ಈ ಲಕ್ಕಪ್ಪಂಗೆ ಲಕ್ವನ, ಈ ಪಾಪಣ್ಣನಿಗೆ ಪರದಾಟನ? ಪಾಪಣ್ಣ, ಈ ಹಳ್ಳಿಗೆ ಆಧಾರದ ಕಲ್ಲು ಕಂಬಗಳು ನಾವು. ನಮ್ಮ ಬುಡ ಹಿಡಿದು ಅಳ್ಳಾಡಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಡ್ಡಿ ಮಕ್ಕಳಿಗೆ. ನಮಗೆ ರಟ್ಟ ಕಟ್ಟಿ ಜಟ್ಟಿ ಅಂತ ತೊಡೆ ತೊಟ್ಟಕ್ ನಿಂತ್ನ ರಾಮಣ್ಣ. ನಾವು ಕೂತ್ಕೊಂಡಿರೋ ಕುರ್ಚಿ ವಿಕ್ರಮಾದಿತ್ಯನ ಸಿಂಹಾಸನ ಇದ್ದಾಗೆ, ಅದರ ತಂಟೆಗೆ ಬಂದ್ರೆ ಏನೇ ಮಾಡ್ಬಿಡ್ತಾನೆ ಆ ಪಾಪಣ್ಣ. ಏನೋ ದೊಡ್ಡ ಪಾಳೆಗಾರನ, ಊರ್ ಜನ ಎಲ್ಲ ನನ್ ಕಡೆ ಇರೋವರೆಗೂ ಅವನ್ ನನ್ ತಲೆ ಕೂದನ್ನು ಅಲಾಡ್ಸಕ್ ಹೋಗಲ್ಲ, ಗೊತ್ತಾ? ಹಾಗಲ್ಲ ಅಂದ್ರೆ ಅವ್ರ ಮೊದಲೇ ಕೆಟ್ಟ ಜನ, ಕಂಡು ಕಂಡು ನೀವ್ಯಾಕೆ ಅವ್ರನ್ನ ಎದುರು ಹಾಕೋಬೇಕು ಅಂತ. ಸೀತಾ, ನಾನು ಯಾವಾಗ್ಲೂ ಒಂದ್ ಮಾತ್ ನೋಡಿ, ಒಪ್ಪಿಗೆ ಕೊಟ್ಟಾಯ್ತು, ಅಲ್ಲಿ ಮುಗೀತು. ನಾಗರಾಜ ಬಾರೋ. ಹಾ ಬಂದ. ಹಾ ಬಾಪ. ನಿನ್ಗೆ ಬಳೆ, ರಿಬ್ಬನ್, ಅಮ್ಮಂಗೊಂದ ಸಹ ಸೀರೆ, ಅಪ್ಪಂಗೊಂದ ಸಹ ಚಪ್ಪಲಿ. ನೀನೇನ್ ತಗೋತೀಯ? ನನ್ಗೆ ರಾಗ್ಮಾಲಿಗೆ. ಇಷ್ಟೆಲ್ಲ ತರೋದಕ್ಕೆ ನಿನ್ನ ಹತ್ರ ಕಾಸಲ್ಲಿದೆಯೋ? ಕಷ್ಟಪಟ್ಟು ಕೊಡಾಕಿಲ್ವಾ? ಉಂಡಿ ಅಣ್ಣ, ಎಲ್ಲ ತಗೊಂಡಿದೀನಿ ನೋಡು. ಅಲ್ವೋ, ಇರೋ ಇಷ್ಟು ದುಡ್ಡಿನಲ್ಲಿ ಬಳೆ, ರಿಬ್ಬನ್, ಸೀರೆ, ಚಪ್ಪಲಿ ಇಷ್ಟೆಲ್ಲ ತರ್ತೀಯೋ? ಬರ್ತೀನಮ್ಮ, ಬರ್ತೀನಿ. ಈ ಪ್ರೆಸಿಡೆಂಟ್ ಪಾಪಣ್ಣ ಕಡಿದ್ರೆ ಹಾವು, ಮುಡಿದ್ರೆ ಮಲ್ಲಿಗೆ, ಕಾಲು ಹಿಡ್ಕೊಂಡ್ರೆ ಕಾಸ್ ಬಿಸಾಕ್ತಾನೆ, ಜುಟ್ಟು ಹಿಡ್ಕೊಳ್ಳೋಕ್ ಬಂದ್ರೆ ಜವರಾಯನ ಹತ್ರೂ ಕಳಿಸ್ತಾನೆ. ರಾಜಯ್ಯ ಬುದ್ಧಿ, ಆ ರಾಮಯ್ಯ ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಿದ್ಯೋ? ಸಂತೆಗೆ ಬುದ್ಧಿ. ಸಂತೆಗಲ್ಲ ಕಣೋ, ಸ್ಮಶಾನಕ್ಕೆ ಹೋಗಿದ್ದಾನೆ ಅಂತ ಹೇಳು. ಅವನು ದಾರಿನಲ್ಲಿ ಬರ್ತಾ ಇರೋವಾಗಲೇ ನಮಸ್ಕಾರ ರಮಣ. ಹೊಸ ಸುದ್ದಿ ಕೇಳಿದ್ದೆ, ನಿಜಾನ? ಯಾವ್ದು? ಅದೇ ಆ ಪಾಪನಿಗೆ ಎದುರಾಗಿ ಎಲೆಕ್ಷನ್ ನಿಂತ್ಕೊಂತೀಯ ಅಂತೆ. ಏನ್ ಮಾಡೋದಪ್ಪ, ಊರ್ನವರೆಲ್ಲ ನಿಂತ್ಕೊಂತ ಬಲವಂತ ಮಾಡ್ತೀಯಾರೆ. ನಿಂತ್ಕೋ ನಿಂತ್ಕೋ, ಸಿಕ್ಕಿರೋ ಅವಕಾಶ ಕಳ್ಕೋಬೇಡ. ಆ ಪಾಪನ ಸುತ್ತ ಅಡಿಗೆ ಹಳ್ಳಿ ಸ್ವಲ್ಪ ಪುಂಡುತನ ಆದ್ರೂ ಕಮ್ಮಿ ಆಗತ್ತೆ. ಬರಲ್ಲ. ನಮಸ್ಕಾರ ರಮಣ. ಏನಾ ಕಬು ಕಬು ಅಪ್ಪಾಜಿ.
ಅಪ್ಪ 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 Thank you.
ಈ ಮೂಗ್ಬಡ್ಡಿ ನನ್ ಮಗ ಅವಳ ಮೇಲೆ ಕಣ್ಣಾಗ್ತಾನೆ. ನಾಗಾನ ಇಲ್ದ ಹೋಗಿದೆ, ಇವಳ ಗತಿ ಏನಾಗಿರೋದ ಏನೋ. ನನ್ ಕಣ್ ಕಾಣಕ್ಕಿಲ್ಲ ನಿಜ, ಆದ್ರೆ ಯಾರ ಬುದ್ಧಿ ಹೆಂಗೆ ಅಂತ ನಿಮ್ಗ್ ಗೊತ್ತಿಲ್ಲವ್ರ. ಮೂಗಯ್ಯ ಬರ್ತೇ ಹೋಗಿದ್ದಿದ್ರೆ ಇವರೆಲ್ಲ ಸೇರಿ ನನ್ನ ಸುಳ್ಳು ಹೇಳ್ತೇನೆ ಕುಳ್ಳಿ. ನಮ್ಮ ನಾಗರಾಜ ನಮ್ಮ ರಾಮಣ್ಣನ ಮಗ ಕಾಣೋ. ದೇವರು ಅವನ ನಾಲ್ಗೆ ಕಿತ್ಕೊಂಡಿರಬಹುದು, ಮನುಷ್ಯತ್ವ ಕಿತ್ಕೊಂಡಿಲ್ಲ. ನೀವು ಹೇಳದ್ನ ನಾ ನಂಬ್ತೀನಿ ಅಂತ ತಿಳ್ಕೊಂಡ್ರ ಹೋಗ್ರ ಇಲ್ಲಿಂದ, ಹೋಗ್ರ ಇಲ್ಲಿಂದ. ಒಂಟಿಯಾಗಿ ಈ ಕಡೆ ಯಾಕಮ್ಮ ಬಂದೆ? ಹಗಲೆಲ್ಲ ಭಿಕ್ಷೆ ಬೇಡಿ, ರಾತ್ರಿ ಹೊತ್ತಿಲ್ಲೇ ಮಲಗ್ತಾ ಇದ್ದೆ. ಆದ್ರೆ ಈಗ ಅದು ಇಲ್ದಂಗಾಯ್ತು. ನೋಡಮ್ಮ, ಇನ್ಮೇಲೆ ನಾಗರಾಜ ಮನೆ ಹತ್ರನೆ ಮಲಿಕಬೇಕು ಅಂತ ಹೇಳ್ತಾ ಇದ್ದಾನಮ್ಮ. ಇದನ್ ಪಾಲಿಗೆ ದೇವರಾಗ್ ಬಂದೆ ಅಣ್ಣ, ದೇವರಾಗ್ ಬಂದೆ. ಗಂಜಿನೇ ಗತಿ. ನಮ್ಮ ಸೊಸೈಟಿಲಿ ಅಕ್ಕಿ ಇಲ್ಲ, ರಾಗಿ ಇಲ್ಲ, ಬೇಳೆನು ಇಲ್ಲ. ಬೆಂಕಿ ಹಚ್ಕೊಂಡು ಸಾಯೋಕೆ ಸೀಮೆ ಎಣ್ಣೆನು ಸಿಗೋಲ್ಲ ಅಂತೀಯ? ಕುಡಿ. ಅದೃಷ್ಟಕ್ಕಾಗಲ್ಲ, ತೀರೋತಿಯಲ್ಲಪ್ಪ, ನಾನೇನ್ ಮಾಡ್ಲಿ? ಕಣ್ ಕಾಣದ್ರ ಬೋರ್ಡ್ ಮೇಲೆ ಬರ್ದಿರೋದು. ಏನ್ ಕೇಳಿದ್ರು? ಇಲ್ಲ ಇಲ್ಲ ಅಂತ.
ಏನಯ್ಯ ಬರಿತಾ ಇದೀಯಾ? ಮಗನೇ ಬಲ್ ಚೆನ್ನಾಗಿದೆ ಸಾವುಕಾರ ನಿಮ್ ಮಾತು. ಪ್ರೆಸಿಡೆಂಟ್ ಪಾಪಣ್ಣ, ಆ ಕಂಟ್ರಾಕ್ಟರ್ ಕಲ್ಲಯ್ಯ, ಈ ಲಾರಿ ಲಕ್ಕಪ್ಪ, ಈ ಹಳ್ಳಿಗೆ ತ್ರಿಮೂರ್ತಿಗಳಿದ್ದಾಗೆ. ದೇಹ ಬೇರೆ ಆದ್ರೂ ಗುಣ ಒಂದು, ಮನೆ ಬೇರೆ ಆದ್ರೂ ಮನಸ್ಸು. ಅವ್ರು ಹೇಳಿದ್ರೆ ನಾ ಹೇಳ್ದಾಗೆ, ನಾ ಹೇಳಿದ್ರೆ ಅವ್ರು ಹೇಳ್ದ. ಹಾಗಾದ್ರೆ ನನ್ನ ಕೆಲಸ ಮುಗಿದ ಹಾಗೆ. ಲೇ ರಾಜ ಮುನಿಯ, ನಮ್ ಮಂಡಿ ಸಾವುಕಾರ ಮಂಡಿ ಗೊತ್ತದೇನ್ರು? ಲೇ ಇವತ್ ರಾತ್ರಿನೇ ಅಲ್ಲಿಗೆ 50 ಮೂಟೆ ಅಕ್ಕಿ ಹೊಡೆದ್ಬಿಡು. ಬರೋ ಕೆಲ್ಸಕ್ ಒಂದಿಬ್ರು. ಇದಾನಲ್ಲ ತಾಂಡ್ಗ ಅಮ್ಮಗನ, ಹ್ಮ್ ಕರ್ಕೊಂಡೋಗು. ಮಾತಿಲ್ಲ ಕತಿ ಇಲ್ಲ, ಕತ್ತೆ ಚಾಕ್ರಿ ತಾನೆ ಮಾಡ್ತಾರೆ. ಸೊಸೈಟಿ ಶಂಕರಪ್ಪನವ್ರು ಹೇಳಿದ್ದೀರಾ? 12 ಗಂಟೆನಲ್ಲಿ ಲಾರಿ ತಗೊಂಡೋಗಿ ಇಂದ್ಲು ಪಕ್ಕ ನಿಲ್ಸು, ಬಾಗಿಲು ತೆಗಿ ಸೇಸಮ್ಮ ಅಂತಂದ್ರೆ ಮುಗೀತು. ಶುದ್ಧ ಮಡ್ಡಿ ಸಾಂಬ್ರಾಣಿಗಳು, ಸ್ವಲ್ಪನೂ ಸೂಕ್ಷ್ಮ ಅಲ್ಲ. ಏ ಮಗ, ಇವತ್ತು ಓ ಟೈಮ್ ಆಯ್ತು ಕಣ್ಲಾ. ಕಾಸು ಕೊಟ್ಟಿದ್ದ ನನ್ ಮಗ, ಮೊದ್ಲು ಕೆಲ್ಸ ಆಮೇಲೆ ಕಾಸು. ಏಯ್ ಬಂದಿದ್ದೀನಿ ನೋಡು, ನಡೆಯಲೈ. ಯಾಕಿರಪ್ಪ ಸುಮ್ಮನೆ ಆಗೋಗ್ಬಿಟ್ರಿ? ಆ ಹಳ್ಳಿ ಜನಗಳೇ, ನನ್ನ ಅನ್ನದಾತರೆ, ನೀವೆಲ್ಲ ಎಲೆ ಅಡಿಕೆ ಸುಣ್ಣ ಹೊಗೆ ಸೊಪ್ಪು ಬಾಯಿ ತುಂಬ ಹಾಕೊಂಡು ಚೆನ್ನಾಗದು ಚಾಕರ ಸುಗಿರಿ, ನಮಗೇನೂ ಕೋಪ ಇಲ್ಲ. ಲಕ್ಕಪ್ಪ, ಈ ನನ್ನ ಮಕ್ಕಳು ನಮ್ಮ ಮಕ್ಕಳಿದ್ದಾಗಿಲ್ವಾ? ಅವ್ರು ಕೋಪ ಮಾಡ್ಕೊಂಡ್ರೆ ನಾವು ಕೋಪ ಮಾಡ್ಕೊಳಕಾಗತ್ತಾ? ಎಲ್ಲಾದ್ರೂ ಉಂಟೆ ಧಣಿ. ಮಹಾಜನಗಳೇ, ನಿಮಗ ಅನ್ಯಾಯವಾಗಿದೆ, ನಿಜ. ನಿಮಗ ಮೋಸವಾಗಿದೆ, ನಿಜ. ನಿಮಗ ಆಗಬಾರದ್ದಾಗಿದೆ, ನಿಜ. ನಿಮ್ಮ ಹೊಟ್ಟೆ ಉರಿಗೆ ನೀವು ಹಾರಾಡ್ತಾ ಇದ್ದೀರಾ, ನಿಮ್ಮ ರೋಷಕ್ಕೆ ನೀವು ಕೂಗಾಡ್ತೀರಾ, ನಿಮ್ಮ ಸಂಕಟಕ್ಕೆ ನೀವೆಲ್ಲ ಹೀಗಾಡ್ತಾ ಇದ್ದೀರಾ? ನನ್ನ ಮಾತು ಕೇಳಿ, ನಮಗಾಗಿರೋ ಸಂಕಟ ಇಷ್ಟೇ,
ಈ ಹಳ್ಳಿನಲ್ಲಿ ಕಾಮಧೇನು ಕಲ್ಪುರುಷ ಚಿಂತಾಮಣಿ ಹಾಗೆ ನಾವು ಮುಖಂಡರಿದ್ದು ಇಂತಹ ಘಟನೆ ಜರುಗಿದ್ದಕ್ಕೆ ನಾವೆಲ್ಲರೂ ತಲೆ ತಗ್ಗಿಸ್ಕೊಂಡ್ಬಿಟ್ಟಿದ್ದೀವಿ. ಬೆಟ್ಟದ ಮೇಲಿರೋ ಚಾಮುಂಡೇಶ್ವರಿ ಸಾಕ್ಷಿ, ಆ ಗುಡ್ಡದ ಮೇಲಿರೋ ಗಣಪತಿ ಸಾಕ್ಷಿ, ಊರು ಮುಂದಲ ಆಂಜನೇಯನ ಸಾಕ್ಷಿ, ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲಪ್ಪ. ನಮ್ಮ ಹಳ್ಳಿ ಅನ್ನ ತಿಂದು ನಮ್ಮ ಹಳ್ಳಿ ಜನಕ್ಕೆ ದ್ರೋಹ ಮಾಡ್ತಿದ್ಯಾಬಾಯಿಂಬಾಗಿದೆ, ಜನಕ್ಕೆ ದ್ರೋಹ ಮಾಡಿ ಎದುರು ಮಾತಾಡ್ತಾ ಇದೀಯಾ ಪಾಪಣ್ಣ, ಕಕ್ಷಣ ಕಂಬಕ್ಕೆ ಕಳಿಸಿ ಅವನ್ನ ಪೊಲೀಸ್ ಸ್ಟೇಷನ್ಗೆ. ತಪ್ಪು ಮರೆಯಣ, ಪೊಲೀಸು ಗಿಲೀಸು ಅಂದ್ರೆ ನಮ್ಮ ಹಳ್ಳಿ ಮರ್ಯಾದೆ ಉಳಿಯುತ್ತ? ಅವನಿಗೆ ನಾವು ಬುದ್ಧಿ ಕಲಿಸ್ತೀವಿ, ಸೊಸೈಟಿಲಿ ನಾಳೆನೆ ಹೊಸಬರನ್ನು ಕೂರಿಸ್ತೀವಿ. ಅಕ್ಕಿ ಬೇಳೆ ಇಲ್ಲ ಅನ್ನೋ ಮಾತೇ ಇನ್ಮೇಲಿಲ್ಲ. ದಯಾನೆ ದಯಾಪ, ಅವನಿಂದ ನಮ್ಗೆ ಇಷ್ಟು ಸಿಕ್ತಪ್ಪ ನೋಡು, ಅದು ಇದುವರೆಗೂ ಈ ಸೊಸೈಟಿ ಆ ತರ ಸಿಕ್ಕೇ ಇರಲಿಲ್ಲ. ಏನಾಗುತ್ತ ಗೊತ್ತಾಯ್ತಾ, ಆದ್ರೆ ಅವ್ನು ಬಂದಿದ್ದಕ್ಕೆ ಚೆನ್ನಾಗಿ ಎಲ್ಲ ದೇವ್ರ ತಪ್ಪು ಮಡಿಗಿಲ್ಲಪ್ಪ ಅವ್ರ, ಅದು ಈ ತರ ಸಾಮಾನ್ಯ ಯಾವಾಗಲೂ ಸಿಕ್ಕಲ್ಲ. ಓ ಏ ರಾಜ, ನನ್ನ ಗಡಿಯಾರ ತಂದ್ಕೊಡು. ಕೊಟ್ಟಿದ್ದೀನಿ. ವಾಚ್ ಎಲ್ಲ ಜಿಲ್ಲೆ ಇಟ್ಟಿದ್ದಲ್ಲ ಗಡಿಯಾರ ಆ ಸೀಟ್ ನುಂಗ್ಬಿಡ್ತಾರ್ಸಿ. ನನ್ನ ಮಗನೇ ನಿಜ ಹೊಗಳ್ತೀಯ ಇಲ್ಲ ಹೂತ್ ಬಿಡ್ಲ? ನನಗ್ ಗೊತ್ತಿಲ್ಲ ಬುದ್ಧಿ, ನನ್ ಕಳ್ತನ ಮಾಡಿಲ್ಲ ಬುದ್ಧಿ, ಇಲ್ಲ ಬುದ್ಧಿ. ನಮಗ ನೀ ನೋಡ್ದೇನ ಗಡಿಯಾರನ ಬೆಳಗಿನ ಇಲ್ಲ ಐತ, ಇವನೇ ಕಳ್ದನ ಮಾಡಿರ್ಬೇಕು. ಇಲ್ಲಿನ ವಾಚ್ ಮುಗಿದ ಹೋಗಲಿ, ತಪ್ಪೀರ್ ಮುಂದೆ ಮಾತು ಬರ್ದವನು ಅಂತ ಮರ್ಕ ತೋರಿಸಿ ಕೆಲಸ ಕೊಟ್ರೆ ನನಗೆ ಕೈ ಚಳಕ ತೋರಿಸ್ತೀರ? ಆಚೆ ತಳ್ಳಿದಡಿ, ಇಂತ ನಮ್ಮಕ್ಕ ನಮಗ್ ಬೇಕಾಗಿಲ್ಲ. ನೀನಿಂತ ಹಲಾಲ್ಕೋರ ಆಗೋ ಹೊತ್ತಿಗೆ ಕಾಲ ಆ ದೇವ್ರು ನಿನ್ ನಾಲ್ಗೆ ಕಿತ್ಕೊಂಡು ಮೂಗನ್ ಮಾಡಿದ್ರು. ಇನ್ನು ಯಾಕೋ ಇಲ್ಲ ನಿಂತಿದ್ಯಾ, ಹೋಗ ಆಚೆಗೆ ಹೋಗ. ಆ ದೇವ್ರು ನಿನ್ ನಾಲ್ಗೆ ಕಿತ್ಕೊಂಡು ಮೂಗನ್ ಮಾಡಿ. ಆ ದೇವ್ರು ನಿನ್ ನಾಲ್ಗೆ ಕಿತ್ಕೊಂಡು ಮೂಗನ್ ಮಾಡಿ. ನಾಲ್ಗೆ ಕಿತ್ಕೊಂಡು ಮೂಗನ್ ಮಾಡಿದ್ರು. ಜಾಡಿಸಿ ಒದ್ದಿ ಅವರನ್ನು ಥೂ ಎಂದು ಭುಗಿ. ನಿನ್ನ ಮೂಗನೆಂದರೆ ಮೂಢನೆಂದರೆ ಹೇ ಥೂ.
ಜಾಡಿಸಿ ಒದ್ದಿ ಅವರನ್ನು ಥೂ ಎಂದು ಬುಗಿ. ನಿನ್ನ ಮೂಗನೆಂದರೆ ಮೂಢನೆಂದರೆ ಥೂ ಜಾಡಿಸಿ ಒದ್ದಿ ಅವರನ್ನು ಥೂ ಎಂದು ಬುಗಿ. ಮಾತನಾಡುವರು ಏನು ಮಾಡಿದರು ಜಗಳ ಅದನ್ನ ಚಾಡಿ ಮೋಸ ದ್ರೋಹ ಪಂಚನೆ ಕಾಣೆ. ಮಾತನಾಡುವರು ಏನು ಮಾಡಿದರು ಜಗಳ ಅದನ್ನ ಚಾಡಿ ಮೋಸ ದ್ರೋಹ ಪಂಚನೆ ಕಾಣೆ. ಮಾತನಾಡದೆ ಎದುರಿಸಿ ನಿಂತೆ ಕಂಡು ನೀನೆ ನೀನೆ ಕಂಡು ನೀನೆ ನೀನೆ ಜಾಡಿಸಿ ಒದ್ದಿ ಒದ್ದಿ ಅವರನ್ನು ಥೂ ಎಂದು ಬುಗಿ. ಪೈರು ಬೆಳೆಯುವುದು ಅನ್ನ ಕೊಡುವುದು ಮಾತು ಇಲ್ಲ ಕಥೆಯೂ ಇಲ್ಲ ಮೌನವಾಗಿ ನಿಂತೆ. ಪೈರು ಬೆಳೆಯುವುದು ಅನ್ನ ಕೊಡುವುದು ಮಾತು ಇಲ್ಲ ಕಥೆಯೂ ಇಲ್ಲ ಮೌನವಾಗಿ ನಿಂತೆ. ಅರಳಿ ನಲಿಯುವ ಹೂವು ನುಡಿಯುವುದೇ ಏಕೆ ಹೀಗೆ ಚಿಂತೆ ನಿನಗೇಕೆ ಹೀಗೆ ಚಿಂತೆ. ಜಾಡಿಸಿ ಒದಿ ಅವರನ್ನು ಥೂ ಎಂದು ಹುಗಿ. ಗಿರಿಯು ಮೌನವು ನದಿಯು ಮೌನವು ಸೂರ್ಯ ಚಂದ್ರ ತಾರೆ ಮೋಡ ಗ್ರಹಗಳೆಲ್ಲ ಮೌನ. ಗಿರಿಯು ಮೌನವು ನದಿಯು ಮೌನವು ಸೂರ್ಯ ಚಂದ್ರ ತಾರೆ ಮೋಡ ಗ್ರಹಗಳೆಲ್ಲ ಮೌನ. ಗುಡಿಯ ದೇವರೇ ಮಾತನಾಡಲು ಅಳದ ನಡೆಯ ಮುಂದೆ ನೀನಳದ ನಡೆಯ ಮುಂದೆ ಜಾಡಿಸಿ ಒದಿ ಅಷ್ಟೇ ಅವರನ್ನು ಥೂ ಎಂದು ಹುಗಿ. ನಿನ್ನ ಮೂಗನೆಂದರೆ ಮೂಢನೆಂದರೆ ಥೂ ಜಾಡಿಸಿ ಒದಿ ಅವರನ್ನು ಥೂ ಎಂದು ಹುಗಿ. ಗಾಡಿಗೆ ಲಾಯ್ಕು
ನಿಮ್ಗೆ ತುಂಬಾ ಸಹಾಯ ಆಯ್ತು. ಇದೇ ಊರಾ? ನಂದು ಇದೇ ಊರೇ. ಇಷ್ಟು ದಿವಸ ಟೌನಲ್ಲಿದ್ದೆ, ಎಜುಕೇಶನ್ ಮುಗಿತು, ಈಗ ತಾನೇ ಊರಿಗೆ ಬರ್ತಾ ಇದ್ದೀನಿ. ನನ್ನ ಹೆಸರು ಮಂಗಳಾ ಅಂತ. ನಿಮ್ಮ ಹೆಸರು? ಓಹೋ, ಹೆಂಗಸ ಹತ್ರ ಮಾತಾಡೋದಿಲ್ವಾ? ಹೋಗಿ, ಹಣ್ಣಾದ್ರೂ ತಗೋಬೋದಲ್ಲ. ಬರ್ತೀನಿ. ಏನು ನಾರಿ ಮಾವ, ಪ್ರೆಸಿಡೆಂಟ್ ಮಾವ, ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಯಾರಿಗೋ ಗ್ರಹಚಾರ ಕಾದಿದೆ ಅಂತ ಕಾಣುತ್ತೆ. ಇನ್ನೂ ನಿನ್ ಹುಡುಗಾಟ ಬಿಡ್ಲಿಲ್ವೇನಮ್ಮ? ಹೇಗ್ ಮಾವ ಬಿಡಕ್ಕಾಗುತ್ತೆ? ನೀವು ನಿಮ್ ದುರ್ಬುದ್ಧಿ ಬಿಡೋದೇ ಬಿಟ್ಬಿಡ್ತೀರಾ? ಇನ್ನೊಂದ್ಸಲ ಹೇಳಿ. ನಿಮ್ಗೂ ಸೇರಿ ಹೇಳಿದ್ದು. ಏನಮ್ಮ ಮಂಗಳ, ಇದ್ಕಿದ್ದಾಗೆ ಬಂದ್ಬಿಟ್ಟೆ. ಮತ್ತೇನ್ ಮಾಡ್ಲಿ, ಎಕ್ಸಾಮಿನೇಷನ್ ಎಲ್ಲ ಮುಗೀತು, ಹುಡುಗಿರೆಲ್ಲ ಊರ್ಗೊಟ್ಟು ಹೋಗ್ಬಿಟ್ರು, ನಾನು ಬಂದ್ಬಿಟ್ಟೆ. ಮತ್ ಯಾವಾಗ ಹೋಗ್ತೀಯಾ? ನಾನು ಮನೆಗೆ ಬರ್ಬಾರ್ದಾಗಿತ್ತಾ? ಇವನ್ನೇನಮ್ಮ ಕೇಳ್ತೀಯ? ನಿನ್ ಮನೆಗೆ ಬರೋದಕ್ಕೆ ಇವನ್ನೇ ಕ್ರಮ ಕೇಳ್ಬೇಕು? ಹೋಗಮ್ಮ ಹೋಗು, ಪ್ರಯಾಣದ ಆಯಾಸ ರೆಸ್ಟ್ ಇಟ್ಕೋ. ನಮಸ್ಕಾರ ಸ್ವಾಮಿ. ಕೆಲಸ ಹೇಗೆ ನಡೀತಾ ಇದೆಯೋ ಮಾದಣ್ಣ. ಆ ಕಾಂಟ್ರಾಕ್ಟರ್ ಅಬ್ಬಯ್ಯನಾಯ್ಡು 5 ಲೋಡ್ ಬೇಬಿ ಜಲ್ಲಿ ಕೇಳಿದ್ನಲ್ಲ, ಕಳಿಸ್ತಾ? 3 ಲೋಡ್ ಕಳಿಸ್ಬಿಟ್ಟಿದ್ದೀನಿ ಸ್ವಾಮಿ. ಅಯ್ಯೋ ಅಯ್ಯೋ ಅಯ್ಯೋ, ಕಳಿಸ್ಬಿಡೋ ಮಾರಾಯ. ಕೆಂತ ಮನುಷ್ಯ ಅವನು. ಏನಾಗ ಎದ್ ಬಂದು ಬಂದು ಕೆಲಸ ಕೇಳು, ಹೋಗು. ಏನು ವಗ ವಗ, ನಿನ್ನಂತ ಕಳ್ರಿ ಕೆಲ್ಸ ಕೊಡಕ್ಕಲ್ಲ ನಾನಿರೋದು. ವಗ ಒಟ್ಗಿಲ್ದಿದ್ರೆ ಮಣ್ತೀನಿ, ಹೋಗು ಹೋಗು. ಏನಮ್ಮ ನಾ ನೋಡ್ತಾ ನಿಂತಿದ್ದ, ಕಳ್ಸೋನ ಇಲ್ಲಿಂದ ಆಚೆಗೆ. ಚಚ್ಚಿಬಿಡ್ತೀನಿ ಸ್ವಾಮಿ. ಪಾಪ ಬಡವ ಹೊಟ್ಟೆಗಿಲ್ಲ ಅಂತ ಕೆಲ್ಸ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿರಲ್ರಿ. ಮುಚ್ಚ ಬಾಯಿ, ಚಚ್ಚಕಲ್ಲು. ನಿನ್ಗೆ ಯಾಕೋ ಊರ್ನವ್ರು ಸಾಬ್ರಿ. ಒಳ್ಳೆ ಮಾತಿದ್ದ, ಇವನಿಗೆ ಕೆಲಸ ಕೊಡ್ತೀರೋ ಇಲ್ಲ? ಎಲ್ಲ ಆಳುಗಳನ್ನು ಕರ್ಕೊಂಡು ಸುಬ್ಬಯ್ಯನವ್ರ ಹತ್ರ ಹೊಟ್ಟೆ. ಅಲ್ಲ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಆಗುತ್ತೇನಪ್ಪ ರಾಮಾಯೋ? ಅಲ್ಲ, ಇವನಿಗೆ ಕೆಲಸ ಇಲ್ಲ ಅಂತೀನ? ನನ್ ಮಗ ಇದ್ದಾಗೆ ಕಣೋ, ನನ್ ಮಗ ಇದ್ದಾಗೆ ಲೇ ಬಿಸ್ಲಲ್ಲಿ ಒಣಕೊಂಡ್ ಕೆಲಸ ಮಾಡೋದ್ ತಿನ್ ಕೈ ಆಗುತ್ತಪ್ಪ? ಆಗುತ್ತಾ? ನಡಿ 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 ನಡಿ. ಅಲ್ಲ ಸ್ವಾಮಿ, ಅವನಿಗೆ ಕೆಲಸ ಕೊಡು ಅಂದ್ಬಿಟ್ರಲ್ಲ, ಈಗ ಏನ್ ಕೆಲಸ ಕೊಡ್ಲಿ ಅವನಿಗೆ? ಯಾವಾಗ ಕಡೆ ಕೆಲಸ ಅಂತೆ? ಯಾವ ಕೆಲಸ? ಚಮಟಿ ಕೊಟ್ಟು ಆ ದೊಡ್ಡ ಬಂಡೆನ್ ಪುಡಿ ಮಾಡು ಅಂತ ಹೇಳೋ? ಕೂಲಿ ಹೋದ್ರು ಹೋಗ್ಲಿ, ಕುಟ್ಟಿ 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 ಕೈ ಮುರ್ಕೊಂಡು ಹೇಳ್ದೆ ಕೇಳ್ದೆ ಓಡೋಗ್ತಾ ಇರ್ತಾನೆ. ಹೋಗ. ಸರಿ ಸ್ವಾಮಿ. ಈ ಚಮಟಿ ತಗೊಂಡು ಆ ಬಂಡೆ ನೋಡಿ, ತಗೊಳಯ್ಯ ಅದು ನೋಡಿ. ಎಷ್ಟೊತ್ತು?
ಕಣು, ನೀನ್ ತಲೆ ನೋವು ಅಂತ ಹೇಳ್ತಿದ್ದಲ್ಲಮ್ಮ, ನೀನ್ ಹೋಗ್ ಮಲ್ಕೋ, ನಾನ್ ಬಡಿಸ್ತೀನಿ. ಯಾಕಣ್ಣ, ಯಾಕೆ ಇಲ್ಲಿ ಏನಾಗಿದೆ? ಕೈ ತೋರ್ಸಣ್ಣ, ತೋರ್ಸಣ್ಣ ಅಂದ್ರೆ ತೋರ್ಸಣ್ಣ, ತೋರ್ಸಣ್ಣ. ಕಲ್ ಹೊಡಿಯೋ ಜಾಗದಲ್ಲಿ ನಿಮಗ್ ಕೆಲ್ಸ ಸಿಕ್ತು ಅಂತ ಆ ರಂಗಪ್ಪನವ್ರು ಹೇಳ್ದಾಗ್ಲೆ ಅದಕ್ ಕಷ್ಟದ ಕೆಲ್ಸ ಅಂತ ಅನ್ಕೊಂಡೆ. ಅಣ್ಣ ಕೆಲ್ಸ ಬೇಡಣ್ಣ, ಬಿಟ್ಬಿಡಣ್ಣ ಕೆಲ್ಸನ. ಅಣ್ಣ ನಿನಗ್ ನಾನೊಬ್ಳು ಬಾರಣ. ಅಣ್ಣ ನನಗೊಂದು ತನ್ನ ಹಾಕೋದ್ ನಿನಗ್ ಕಷ್ಟನ, ನನಗ್ ಮದ್ವೆ ಬೇಡಣ್ಣ, ನನಗ್ ಮದ್ವೆ ಬೇಡಣ್ಣ. ನಿಮ್ ಕಷ್ಟ ನಾನ್ ನೋಡ್ಲಾರೆ ಬರ್ತೀನಿ. ರಾಮಣ್ಣ ಬದುಕಿರೋವರೆಗೂ ನಮ್ಗೆ ಯಾರಿಗೂ ತಲೆ ತಗ್ಗಿಸ್ಲೇ ಇಲ್ಲ. ನನ್ನ ಪ್ರೆಸಿಡೆಂಟ್ ಕುರ್ಚಿನೇ ಎಳೆಯೋದಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದ. ಈಗ ಅವನ ಮಗ ನಮ್ಮತ್ರನೇ ಚಾಕರಿ ಮಾಡ್ತವನೆ ಶಿವ. ಶಿವ ಚಾಕರಿ ಮಾಡ್ತಾ ಇದ್ದಾನೆ ಅಂತ ಯಾಕೆ ಹೇಳ್ತೀಯ? ಮಾಡ್ತಾನೆ ಇರ್ತಾನೆ. ಅವನು ಸಾಯೋವರೆಗೂ ನಮ್ ಮೂರ್ ಜನರ ಮನೇಲಿ ಕಸ ಬಳಿತಾನೆ ಇರ್ತಾನೆ. ಎತ್ತು ಶಿವ ಎತ್ತು. ದೇವ್ರದಿಂದ ನೀವು ದೊಡ್ಡ ಗಂಡಾಂದ್ರಿಂದ ಪಾರಾಗ್ ಬಿಟ್ಟಿರ್ಕಂಡ್ರವ. ಪರಾಗ್ಲಿಲ್ಲ, ಈ ಪುಣ್ಯಾತ್ಮ ಪಾರ್ ಮಾಡ್ದ. ಇಲ್ಲೇನ್ ಕೆಲ್ಸ ಮಾಡ್ತಾ ಇದೀಯ? ನಿನ್ ಹೆಸರು? ನಾಗ. ನಾಗಪ್ಪನ? ಓ ನಾಗರಾಜ್ ಅಂತನಾ? ಇವ್ನಿ ಮಾತ್ ಬರಾಕಿಲ್ಲ ಕಣ್ರವ್ವ. ಮೂಗ ಮೂಗನ ಇಂತ ಒಳ್ಳೆ ಮನುಷ್ಯನ್ಗೆ ಎಂತ ಅನ್ಯಾಯ ಮಾಡ್ಬಿಟ್ಟ ದೇವ್ರ. ಮದ ಅವ್ವ ನಮ್ ತಂದೆ ಬಂದಿದ್ರ? ಬಂದೋದ್ರವ್ವ. ಸರಿ ಇವನ್ನ ಈ ಕೆಲ್ಸನ ತೆಗ್ದಾಕ, ಗೊತ್ತಾಯ್ತಾ? ಅವ್ರು ಹೇಳಿದ್ ಗೊತ್ತಾಯ್ತಾ? ನೀನ್ ಹೋಗಪ್ಪ. ಏ ನಾಗರಾಜ, ಈ ಕಡೆ ಹೋಗ್ತಾ ಇದೀಯ? ಮಾತು ಬರ್ತಿದ್ರು ಕೋಪ ಚೆನ್ನಾಗಿ ಬರ್ತದೆ. ಸರಿ ಮನೆಗೆ ಹೋಗ್ತಾ ಇದೀಯಾ? ಏ ನಾಗರಾಜ, ಕಲ್ಲೈನ್ ಮಗಳಿಗೆ ಕಲ್ಲಂತ ಮನ್ಸು ತಿಳ್ಕೊಬೇಡ. ಇನ್ ಮೇಲೆ ನಿನ್ ಕೆಲ್ಸ ಇಲ್ಲಲ್ಲ, ನಮ್ಮನೇಲಿ ನನ್ನ ಮನೇಲಿ ಹಿಂದೆ. ನಾನೇ ನಿನ್ ಯಜಮಾನಿ,
ಕಳ್ಳ ಕಳ್ಳ ಲೇ ಕಳ್ಳ ನೋ ಕಳ್ಳ ಲೇ ಕಳ್ಳ ನನ್ ಕಡೆ ಕೈ ತೋರಿಸಿ ನನ್ನೇ ಕಳ್ಳ ಅಂತಿದ್ಯಾನೋ ಏನೋ ನಗ್ತಾ ಇದ್ಯಾ ಲೇ ಅಲ್ಲಿ ಕಲ್ ಕುಟ್ಟು ಅಂದ್ರೆ ಇಲ್ಲೇನೋ ಕುಡ್ತಾ ಇದ್ಯಾ ಅಪ್ಪ ಅವನ್ನ ಕರ್ಕೊಂಡು ಬಂದಿದ್ ನಾನೇಪ್ಪ ನಿನ್ ಕಲ್ಲುಡಿಯ ಕೆಲ್ಸಕ್ಕೆ ಬೇರೆಯವ್ರನ್ನ ಇಟ್ಕೋ ನನ್ ಮನೆ ಕೆಲ್ಸಕ್ಕೆ ಇವನ್ ಇಟ್ಕೋತೀನಿ ನೀನೇನಮ್ಮ ವಯಸ್ಸಿ ಬಂದ ಹೆಣ್ಮಕ್ಳು ಮನೇಲಿ ಇಂತ ಕಟ್ಟು ಮಸ್ತಾದ ಹುಡುಗರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಊರಿನ ಜನ ಜಾಗಟೆ ಹೊಡೆಯೋಲ್ಲೇನಮ್ಮ ನೋಡು ನಿನ್ ಕೆಲ್ಸಕ್ ಬೇಕಾದ್ರೆ ಬೇರೆ ಹೆಣ್ಮಗಳನ್ನ ಗೊತ್ತು ಮಾಡ್ಕೊಡ್ತೀನಿ ಕಳ್ಸಿವಿ ನಾಚಾಗ ಮೊದ್ಲು ಅಪ್ಪ ನೀನೀಗ ಅನುಮಾನ ಪಟ್ಟಿದ್ರಿಂದಾನೆ ಅಮ್ಮನ ಹೆಣಾಕೊಂಡು ಸತ್ತಿದ್ದ ಅಯ್ಯೋ ನಿಮ್ಮ ಅಮ್ಮನ ಸುದ್ದಿ ಎತ್ತು ಬೇಡಮ್ಮ ನಿಮ್ಮ ಅಮ್ಮನ ಸುದ್ದಿ ಎತ್ತು ಬೇಡ ಆಯ್ತು ಇತ್ಕೊಂಡೋಗ್ಲಿ ಬಿಡು ಏನು ಮಿಕ್ಕಿ 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 ಬೆಕ್ಕು ನೋಡ್ದಂಗ ನೋಡ್ತಾ ಇದ್ಯಾ ಮುಚ್ಚ ಬಾಯಿ ಹೋಗ ಒಂದ್ ತಮ್ಗೆ ನೀರ್ ತಗೊಂಡ್ ಬಾರ ಕುಡಿಯೋಕೆ ಇಲ್ಲ ಹನ್ನೆರಡು ತಗೊಂಡ್ ಬಾ ತುಂಬಾ ಅಭಿಷೇಕ ಮಾಡ್ಕೋತೀನಿ ಹೋಗ ಅಂದ್ರ ಮಾಡ್ತೀನಿ ನೋಡು ಪಾಪಣ್ಣ ಅಳಿಯ ಎಲ್ಲಿ ಅಳಿಯನ ಇಲ್ಲ ಅಳಿಯ ಎಲ್ಲಿ ಬರ್ಬೇಕು ನಿನ್ನಳಿಯ ಅಲ್ಲಪ್ಪ ನನ್ನಳಿಯ ಯಾರು ಅಯ್ಯೋ ನಿನ್ ಪುತ್ರ ಅಳಿಯ ಅಲ್ಲ ಪಾಪಣ್ಣ ಪರೀಕ್ಷೆ ಮುಗೀತಲ್ಲ ಇನ್ನೂ ಯಾಕೆ ಬರ್ಲಿಲ್ಲ ಅವನಿಗೆಲ್ಲ ಪಾಪುರ್ಸತ್ತು ಯೂನಿಯನ್ ಪ್ರೆಸಿಡೆಂಟ್ ಸ್ಪೋರ್ಟ್ಸ್ ಪ್ರೆಸಿಡೆಂಟ್ ಕ್ಲಬ್ ಪ್ರೆಸಿಡೆಂಟ್ ಯಾವ್ಯಾವ್ದು ಕೋಪ್ ಪ್ರೆಸಿಡೆಂಟ್ ನಾನು ಒಂದು ಕುರ್ಚಿ ಪ್ರೆಸಿಡೆಂಟ್ ಆದ್ರೆ ಆ ನನ್ನ ಮಗ ಕುರ್ಚಿ ಪ್ರೆಸಿಡೆಂಟ್ ಆಗ್ಲಿ ಪ್ರೆಸಿಡೆಂಟ್ ಸ್ಥಾನಕ್ಕೆ ಅಂತ ಹುಟ್ಟಿರೋ ವಂಶ ಅಲ್ಲದೆ ಸರಿಯಾಗಿ ಹೇಳ್ದೆ ಅಲ್ಲ ಪಾಪಣ್ಣ ನನ್ ಮಗಳ ಮದ್ವೆ ವಿಷಯವಾಗಿ ಕಾಗದ ಬರಿ ಅಂತ ಹೇಳಿದ್ನಲ್ಲ ಬರ್ದ ಕಾಗದ ಬರದೆ ಅವನು ಟೆಲಿಗ್ರಾಮ್ ಕೊಟ್ಟಿದ್ದಾನೆ ಈ ಮದುವೆ ಬೇಡ ಅಂತ ಪಾಪಣ್ಣ ಪಾಪಣ್ಣ ನಾ ಸತ್ತೆ ಕಣವಪ್ಪ ನಾ ಸತ್ತೆ ಪಾಪಣ್ಣ ಊರ ನೆಂಟಸ್ಟ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಊರ್ ತುಂಬಾ ಡಂಗೂರ ಹೊಡೆದ್ ಬಿಟ್ಟಿದ್ದೀನಿ ನಿನ್ನ ಮಗನೇ ನನ್ನ ಅಳಿಯ ಅಂತ ನೋಡು ನೀನ್ ಕೈ ಬಿಟ್ರು ನಾನ್ ನಿನ್ ಕಾಲ್ ಬಿಡೋಲ್ಲ ಕಣೋ ಪಾಪಣ್ಣ ಬಿಡೋಲ್ಲ ಕಣೋಪ್ಪ ನಾನ್ ನಿನ್ ಕಾಲ್ ಬಿಡೋಲ್ಲ ನೋಡು ನಿನ್ನ ಅಂತಸ್ತಿ ತಕ್ಕ ವರದಕ್ಷಿಣೆ ಕೊಡ್ಬೇಕು ಅಂತ ರಾತ್ರಿ ಅದನ್ನು ಕುಟ್ಟಿ 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 ಪೈಸಾ ಪೈಸಾ ಸೇರ್ಸ್ ಗಂಟು ಮಾಡಿದ್ದೀನಪ್ಪ ಕಿಲಿಪ್ ಕಾಸು ಖರ್ಚು ಮಾಡಿದೆ ಒಪ್ಪತ್ ಊಟ ಮಾಡ್ಕೊಂಡು ಹರ್ಕಲ್ ಪಂಚೆ ಉಟ್ಕೊಂಡು ತೂತು ಬಿದ್ದು ಛತ್ರಿಲೇ ವರ್ಷ ಕಾಲ ಕಳೆದಿದ್ದೀನಿ ಕಣೋ ಪಾಪಣ್ಣ ಕುಡ್ತೀನಪ್ಪ ಇನ್ನೂ ಕುಡ್ತೀನಿ ಇನ್ನೂ ಗಂಟು ದೊಡ್ಡದ್ ಮಾಡ್ತೀನಿ ಎಲ್ಲ ನಿನ್ನ ಮಗನಿಗೆ ಒಪ್ಪಿಸ್ತೀನಿ ಕಣೋ ಅಪ್ಪ ಪಾಪಣ್ಣ ಎಲ್ಲ ನಿನ್ನ ಮಗನಿಗೆ ಒಪ್ಪಿಸ್ತೀನಿ ಕಣೋ ಪಾಪಣ್ಣ ಎಷ್ಟೇ ಆಗ್ಲಿ ನಮ್ ಕಲ್ಲಯ್ಯ ಅಲ್ವೇ ಹೇಳ್ಬೇಡ ನೀನು ಅನ್ನೋವರೆಗೂ ನಾನ್ ನಿನ್ ಕಾಲ್ ಬಿಡಾಕಿಲ್ಲ ಕಲಯ ಹೇಳು ಅಂದ್ರೆ ಹೇಳ್ಬೇಕು ಹೇಳು ಎಲ್ಲ ಶಿವನಿಚ್ಛೆ ಅಲ್ವೋ ಪಾಪಣ್ಣ ನಿನಗೆ ಪ್ರೆಸಿಡೆಂಟ್ ಕುರ್ಚಿ ಎಷ್ಟು ಭದ್ರಾನು ಹಂಗೆ ನಮ್ಮ ನಮ್ಮ ಸಂಬಂಧಾನು ಅಷ್ಟೇ ಭದ್ರವಾಗಿರ್ಬೇಕಲ್ಲ ಆಯ್ತಪ್ಪ ಪಾಪಣ್ಣ ಎಲ್ಲಿ ಎಲ್ಲಿ ಪಾಚಿ ಕೊಡು ಆಯ್ತು ಬಿಡು ಲಕ್ಕಪ್ಪ ತಗಳಪ್ಪ ನೀನೇ ಇದಕ್ಕೆ ಸಾಕ್ಷಿ ಹೋಗ್ಬಾ ಏನಮ್ಮ ಇಷ್ಟೊತ್ತಿನಲ್ಲಿ ಇವನು ಎಲ್ಲಿಗಮ್ಮ ಹೊತ್ತ ಪಕ್ಕದ ಹಳ್ಳಿಯಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿಲ್ವೇನಮ್ಮ ಹೌದು ಅಲ್ಲಿ ನಾಳೆ ಬೆಳಿಗ್ಗೆ ಉತ್ಸವ ಕಲ್ಲಯ್ಯನವ್ರಿಗೆ ಶಾಲ್ ಹೊದಿಸಿ ಗೌರವ ಮಾಡ್ತಾರಂತೆ ಮಂಗಳ ನಾನು ಹೋಗಿ ಬರ್ತೀನಮ್ಮ ನೋಡೋ ಮನೆ ಕಡೆ ಜೋಪಾನ ದೀಪಗಳನ್ನೆಲ್ಲ ಹೆಚ್ಚಾಗಿ ಉರಿಸ್ಬೇಡ ನೋಡೋ ಆರಿಸ್ಬಿಟ್ಟು ಮಲ್ಕೊಂಡ್ಬಿಡು ನಾ ಬರ್ಲ ಜೊತೆ ನಡ್ಕೊಂಡ್ ಬಾರ ಅಂದ್ರೆ ದೊಡ್ಡದ ಗಾಡಿಲ್ ಕೂತಿದ್ಯಾ ಯೋಗ್ಯ ತಂದು ಗಾಡಿಯಿಂದ ನಡ್ಕೊಂಡ್ ಬಾ ಅಪ್ಪ ಅವನೇನ್ ಮಂಚ ಅಂತ ತಿಳ್ಕೊಂಡಿದ್ಯೋ ಮೃಗ ಅಂತ ತಿಳ್ಕೊಂಡಿದ್ಯೋ ಸುಮ್ನೆ ರಮ್ಮ ಅವನ್ನ ಕೂರ್ಸ್ಕೊಳೋದ್ರೆ ನಾ ಸುಮ್ನೆ ಇರೋದು ಬಿಡಿ ಆಕಡೆ ಹೋಗು ನೀನ್ ಎಳ್ಕೊಂಡು ಹೋಗೋದು ಗಾಡಿ ನಮ್ಮ ಅಪ್ಪ ಏನು ಹೊತ್ಕೊಂಡು ಹೋಗಲ್ಲ ಹೋಗು ಹೋಗು ಧೈರ್ಯ ಕೂತ್ಕೋ ಗಾಡಿ
ಇರೋದು ನಡಿಯೋಕೆ, ಕುತ್ತಿಗೆ ಇರೋದು ಕೂತಿರೋಕೆ. ಗಾಡಿ ಹಿಂದೆ ನಡ್ಕೊಂಡು ಬಾ, ಆ ಹೊಡಿಯೋ ಗಾಡಿ ಹೊಡಿಯೋ. ಮೂಗ್ ನನ್ನ ಮಗನೇ, ಚಪ್ಪಲಿ ಬಿದ್ದಿದ್ ಕಾಣ್ಲಿಲ್ವೇನು ಅಲ್ಲಿ? ಏಯ್ ಏನು ನೋಡ್ತಿದ್ಯಾ, ತಗೊಂಡ್ ಬಾರ ಅದನ್ನ, ತಗೊಂಡ್ ಬಾರ ಅದನ್ನ, ನಾ ಜಾರ್ಸ್ ಒದ್ ಬಿಡ್ತೀನಿ ನೋಡ್ ತಗೊಂಡ್ಬಾರ್ದನ್ನ. ಹೋಗ ನಿನ್ನ ಗಾಡಿಯಿಂದ ನಡ್ಕೊಂಡು ಬಾ ಅಂತ ಹೇಳಿದ್ ಯಾಕ್ ಗೊತ್ತೇನು? ಗಾಡಿಯಿಂದ ಏನಾದ್ರು ಕೆಳಗೆ ಬಿದ್ರೆ ಅಂತ ಗಾಡಿ ಒಳಗ ಹಾಕ್ಲಿ ಅಂತ. ಹಾ ಗೊತ್ತಾಯ್ತಾ? ಗಾಡಿ ಹೊಡೆಯೋ, ನಾವು ಮಲ್ಕೊಂತೀನಿ. ತಿಳ್ಕೊಬಿಡಿಮ್ಮ, ನಮ್ ತಂದೆ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ದೊಡ್ಡವ್ರ ವಿಷಯ ಇವನಿಗೆ ಯಾಕಮ್ಮ ಬೇಕಾಗಿತ್ತು? ಅವ್ರು ಹೇಳ್ದಷ್ಟು ಕೇಳ್ಕೊಂಡು ಬಿದ್ದಿದ್ರೆ ಎಷ್ಟೊಂದು ರಂಪ ಆಗ್ತಿತ್ತ. ಪ್ರಾಣಿಗಳಾದ್ರೆ ಹೇಳ್ದಷ್ಟು ಕೇಳ್ಕೊಂಡು ಬಿದ್ದಿರುತ್ತಮ್ಮ. ಬುದ್ಧಿ ಇರೋ ಮನುಷ್ಯ ಮುಂದೆ ಅನ್ಯಾಯ ನಡೀತಾ ಇದ್ರೆ ಅವ್ರು ಹೇಗಮ್ಮ ಸುಮ್ಮನೆ ಇರ್ತಾರೆ? ಪರವಾಗಿಲ್ಲ ನಾಗು, ಅಪ್ಪ ನಿನ್ನ ಕೆಲ್ಸಕ್ಕೆ ಬರ್ಬೇಡ ಅಂದ್ರಂತೆ. ಹೌದಾ? ನೋಡು ಅವ್ರಿಗೆ ನಾನು ಹೇಳ್ತೀನಿ, ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಯಾಕೆ? ಮನೇಲಿ ದೊಡ್ಡವ್ರಿಗೆ ಇಷ್ಟ ಇಲ್ದೆ ಇರುವಾಗ ನೀವು ಬಲವಂತ ಮಾಡಿದ್ರೆ ಅವ್ರೇನ್ ಅಂದ್ಕೊಳ್ತಾರೋ ಅಂತ ಅಣ್ಣನಿಗೆ. ಹೌದಮ್ಮ, ಇವನಿಂದ ನಿಮ್ ತಂದೆ ಮಕ್ಕಳಲ್ಲಿ ವ್ಯಾಜ್ಯ ಯಾಕಾಗ್ಬೇಕು? ನಾಗು, ನಮ್ಮ ಮನೆಗಂತೂ ಬರಲ್ಲ ಅಂದೆ, ಹೋಗ್ಲಿ, ನನ್ನ ನೋಡಕ್ಕಾದ್ರೆ ಬರ್ತೀಯಾ? ನಾ ಹೋಗ್ಲಾ? ಬರ್ತೀನಮ್ಮ, ಬರ್ತೀನಿ. ಅಲ್ಲಯ್ಯ,
ಈ ಊರಿನಲ್ಲಿ ಹೇಳೋರು ಕೇಳೋರು ಗತಿದಾರಿ ಅಂದ್ಕೊಂಡಿದ್ದೀರಾ ಇಲ್ಲ ಅಂದ್ಕೊಂಡಿದ್ದೀರಾ? ಕೆರೆ ನೀರನ್ನೆಲ್ಲ ನೀವು ನಾಲ್ಕು ಜನನೇ ಹಂಚ್ಕೊಂಡ್ಬಿಟ್ರೆ ಊರಿನವ್ರ ಗತಿ ಏನು ಅಂತ ಕೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ತಪ್ಪು ದಂಡ ಹಾಕ್ಬಿಡ್ತೀನಿ. ಹೋಗಿ ಹೋಗಿ. ಹಾ ಹೋಗಿ. ಬಾರು ಇಲ್ಲಿ. ನಮಸ್ಕಾರ ಪ್ರೆಸಿಡೆಂಟ್ರೇ. ಏನ್ ಬಂದೆ ಸೀತವ್ವ? ನಿಮ್ಮನ್ನು ನೋಡೋಣ ಅಂತಲೇ ಬಂದೆ. ಏನಂತಾನೆ ನಿನ್ ಮಗ ಮೂಗ ಅನ್ನೋದಕ್ಕೂ ಆಡೋದಕ್ಕೂ ಏನಿದೆ? ಅಂದ್ಕೊಂಡಿದ್ದನ್ನ ಹೇಳೋದಕ್ಕಾಗ್ಲಿ ಬೇಕಾದನ್ನ ಬೇಡೋದಕ್ಕಾಗ್ಲಿ ಶಕ್ತಿ ಎಲ್ಲಿದೆ ಅವನಿಗೆ? ಹಂಗ್ ಯಾಕೆ ಹೇಳ್ತೀಯ ಸೀತವ್ವ? ನಿನ್ ಮಗ ಏನ್ ಸಾಮಾನ್ಯನಾ? ಊದ್ ಬತ್ತಿ ಹಚ್ಚು ಅಂದ್ರೆ ಊರೂರೇ ಹಚ್ಕೊಂಡ್ ಬಂದ್ಬಿಡ್ತಾನೆ ಅಂತ ಕಿಲಾಡಿ. ಏನೋ ತಪ್ಪು ಮಾಡ್ಬಿಟ್ಟ. ನೀವು ಈ ಊರಿಗೆ ತಂದೆ ಹಾಗೆ. ಇವನ ಅಪರಾಧನ ಹೊಟ್ಟೆಗೆ ಹಾಕೊಂಡು ಇವನ್ ಜೀವನಕ್ಕೊಂದು ದಾರಿ ಮಾಡ್ಕೊಡ್ಬೇಕು. ಎಂಥ ಸ್ಥಿತಿ, ಎಂಥ ಸ್ಥಿತಿ! ಅಯ್ಯೋ ಪಾಪ, ಒಂದ್ ಕಾಲದಲ್ಲಿ ನಿನ್ ಗಂಡ ರಾಮಣ್ಣ ನನ್ನ ಮೇಲೆ ಮೀಸೆ ತಿರ್ವಿ ಮಣ್ಣು ಮುಗಿಸಿ ಊರ್ನೇ ಉದ್ಧಾರ ಮಾಡ್ತೀನಿ ಅಂತ ಹೊರಟ. ಇವತ್ ನೋಡಿದ್ರ ಅವನ ಹೆಂಡತಿ ಮಕ್ಕಳು ಕಂಡವ್ರ ಹತ್ರ ಕೈ ನೀಡಿ ಭಿಕ್ಷೆ ಬೇಡೋ ಗತಿಗೆ ಬಂದಿದೆ. ನಿಂತ್ಕೊಳ್ಳೋ, ತಾಳಿದೋನೇ ಬಾಳೋದು. ಯಾರಾದ್ರೂ ಏನಾದ್ರೂ ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಕಲಿಯೋ. ಈಗ ನೀವೇನಂತೀರ ಪ್ರೆಸಿಡೆಂಟ್ರೇ? ಯಾವುದಕ್ಕೆ? ಇವನಿಗೊಂದು ಕೆಲಸ ಅಂತ ಕೊಟ್ರೆ. ಪಾಪ, ನಾವೇ ಕೈ ಬಿಟ್ರೆ ಬಡವರು ಬದುಕೋದಾದ್ರೂ ಹೇಗೆ? ಸೀತವ್ವ ಕಳಿಸು, ದನ ಮೇಯಿಸ್ಕೊಂಡಿರ್ಲಿ. ಪ್ರೆಸಿಡೆಂಟ್ ಮಾಮ ನಿನ್ ಕೆಲಸ ಕೊಟ್ರಂತೆ. ಓಹೋ, ಇವಕ್ಕೆಲ್ಲ ನೀನೇ ಯಜಮಾನ ಅನ್ನು. ನಗು, ಪಾಪಣ್ಣ ಇದನಲ್ಲ ಮಹಾಪಾಕಡ, ಲಾರಿ ಲಕ್ಕಪ್ಪನಂಗು ನಮ್ಮಪ್ಪ ಕಲ್ಲೈನಂಗು ಪೆದ್ದ ಅಲ್ಲ. ಸರಿಯ ಸಮಯ ನೋಡಿ ಅವನು ಚೆನ್ನಾಗಿ ಬುದ್ಧಿ ಕಲ್ಸು. ಸೂಟು ಬಿಟ್ಟು ಹಾಕೊಂಡು ಕಾರ್ ಬಂದ ತಕ್ಷಣ ಬಾಯಿಗೆ ಬಂದಾಗ ಮಾತಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಟ್ರೈ ಟು ಲರ್ನ್ ಮ್ಯಾನೇಜ್ ಫಸ್ಟ್. ವಂಡರ್ಫುಲ್. ಇದೇನು ಅಮೆರಿಕನ ಇಂಗ್ಲೆಂಡ್? ನಮ್ ಭಾಗಕ್ಕೆ ಸ್ವಿಟ್ಜರ್ಲೆಂಡ್. ಸೋತೆ ಸೋತೆ ಸೋತೆ. ನೀನು ಕಲೈನ್ ಮಗಳು ಮಂಗಳ ಅಲ್ಲ? ನೀನು ಪವನ್ ಮಗ ನರ್ಸಿಂಗ್ ಅಲ್ಲ? ಕರೆಕ್ಟ್. ಮುಚ್ಚುಬಾಯ್ ಮಂಗಳ. ನಮ್ಮಪ್ಪ ನನ್ಗೆ ಹತ್ತು ಕಾಗದ ಬರೆದ್ರು ಮಂಗಳ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ. ನಾನು ಬೇಡ ಅಂತ ಟೆಲಿಗ್ರಾಮ್ ಕೊಟ್ಬಿಟ್ಟೆ. ಎಂಥ ದೊಡ್ಡ ನಷ್ಟ! ಆ ಖರ್ಚು 3 ರೂಪಾಯಿ ನಾನು ಕೊಟ್ಬಿಡ್ತೀನಿ. 3 ರೂಪಾಯಿ ಕೊಟ್ಟರೆ ಸಾಲದು. ನಿನ್ನೆ ನನಗೆ ಕೊಡಬೇಕು ಮಂಗಳ. ಐ ಲೈಕ್ ಯು, ಐ ಅಪ್ರಿಷಿಯೇಟ್ ಯು, ಐ ಲವ್ ಯು. ಮಾರನಂತ ಬೋರಿ
ಬರ್ತಾನೆ ಅಂತಂದಿ, ಇಷ್ಟೊತ್ತಾದ್ರೂ ನಿನ್ ಮಗ ಬರ್ಲೇ ಇಲ್ವೇ? ಎಷ್ಟಾದ್ರೂ ಪ್ರೆಸಿಡೆಂಟ್ ಮಗ ಅಲ್ವೇನೋ ಶಿವ, ದಾರಿಲಿ ಯಾವ ಸಂಘದವ್ರು ಅಡ್ಡ ಹಾಕಿದ್ರು, ಎಷ್ಟು ಮರ್ಯಾದೆ ಕೊಟ್ರು. ಅದು ಕಾರ್ ಬಂತು. ಲೇ ರಾಜ, ಹಿಡ್ಗಾಯ ಹಾಕೋದಕ್ಕೆ ತೆಂಗಿನಕಾಯಿ ಕರ್ಕೊಡ್ತೇವೆ. ಸರಿ. ನಮಸ್ಕಾರ. ನಮಸ್ಕಾರ. ಏನು ನರ್ಸಿಂಗ ಇದೆಲ್ಲ? WAR ಯಾರ ಮೇಲೆ? ರಸ್ತೆಯಲ್ಲಿ ಸುಂದರವಾದ ಹುಡುಗಿ, ಆಗ ತಾನೇ 16 ವರ್ಷ ತುಂಬಿತ್ತು, ದಂತದಲ್ಲಿ ಕೆತ್ತಿದ ಬಂಬೆ. ಅಷ್ಟೊಂದು ಸುಂದರಿಯಾದ ಹುಡುಗಿ ಯಾರಪ್ಪ ಇದ್ದಾರೆ ನಮ್ಮೂರಲ್ಲಿ? ನಾ ಹೇಳೋದಿಲ್ಲ. ಅವಳ ತಂಟೆಗೆ ನೀ ಯಾಕೆ ಹೋದೆ? ನನ್ ಗಂಟಲ್ಲ, ಆ ಹೆಂಗಿನ ಮೇಲೆ ಒಂದು ಬುಲ್ ಅಂದ್ರೆ ಒಂದು ಗೋಳಿ ಗುಡ್ರ ಹತ್ತ ಅಟ್ಟಿಸ್ಕೊಂಬಂತು. ಯಾಕೋ, ಏನಾಯ್ತು? ಹೀಗೆ ನಾ ಸತ್ತೆ ಅಂತ ಹರಿಸ್ಕೊಂಡ್ಲು. ಆಮೇಲೆ ನಾನು ಆ ಗೂಳಿ ಮೇಲೆ ಹೀರೋ ತರ ನುಗ್ಗಿದೆ, ಕೊಂಬನ್ನ ಹಿಡಿದೆ, ಹೋರಾಡ್ದೆ ಹೋರಾಡ್ದೆ, ಆ ಗೂಳಿನ ಸೋಸ್ಬಾರ್ದೆ. ಅಪ್ಪಾಜಿ, ಆ ಹೆಣ್ಣಿನ ಪ್ರಾಣನ ನಾನಿವತ್ತು ಉಳಿಸ್ತೆ. ಬೇಷ್ ಮಗನೇ, ಬೇಷ್. ನರ್ಸಿಂಗ್, ಈಗ ಹುಡುಗಿಯಲ್ಲಿ ಹುಡುಗಿ ಗುಳಿ, ಆ ಗುಳಿ ಹುಡುಗಿದೆ ಮನೆಗೆ ಅಟ್ಕೊಂಡದ್ದು. ನಿಂತ್ಕೊಳ್ಳು. ಲೇ ರಾಜ, ದೃಷ್ಟಿ ತೆಗೆಯೋ. ಅಪ್ಪಾಜಿ, ದೃಷ್ಟಿನ ನಾನಲ್ಲಿ ದೃಷ್ಟಿ ತೆಗೆಸ್ಕೊತೀನಿ. ಅಲ್ಲಿ ಹೊಡಿಯೋ ಹುಲಿ ಹೊಟ್ಟೆಲ್ ಇಲಿ ಹುಟ್ಟುತ್ತಾ, ಹೆಣ್ಣು ಮಗಳು ಪ್ರಾಣ ಉಳಿಸದ ಧೀರ ಕಣೋ ನಿನ್ ಮಗ ಶಿವ. ಪುಣ್ಯಾತ್ಮರ ಮಗ ಪುಣ್ಯ ಕೆಲಸನೇ ಮಾಡ್ತಾನೆ, ಇಂಥ ಮಗನ ಹೆತ್ತ ನೀನು ಬಹಳ ಅದೃಷ್ಟವಂತ ಪಾಪಣ್ಣ.
ಅವನ ನಮ್ಮ ಮನೆಯಲ್ಲಿ ದನ ಕಾಯೋಕ್ ಬಂದಿದ್ದಾನೆ. ನೀನ್ ಹೇಳ್ತಾ ಇರೋ ಮಾತು ನನಗೆ ಅರ್ಥವಾಗ್ತಾ ಇಲ್ವಲ್ಲೋ ಅಪ್ಪ. ಅಪ್ಪ ದಡಿಯ ನನ್ನ ರಸ್ತೆಯಲ್ಲಿ ದನ ಬಿಡ್ದಾಗ್ಬಿಟ್ಟ ಅಲ್ವೋ? ಅದೇನೋ ಗೂಳಿ ಹುಡುಗಿ ಹೋರಾಟ ಅಂದೆ ಅಪ್ಪಜೆ. ಎಲ್ರಾದ್ರಿಗೂ ನಿಮ್ ಮಾನ ಉಳಿಸ್ಬೇಕು ಅಂತ ಹಂಗಂದೆ ಅಪ್ಪಜೆ. ಅವನು ನನ್ನ ಸಾಯ ಹಂಗ್ ಹೊಡೆದ್ಬಿಟ್ಟ. ಹೌದಾ? ಯಾಕೋ ಆ ದಡಿಯ ಮಾಡಿದ್ದು. ಬಾ ಬಾ ಬಾರೇ ಇಲ್ಲಿ ಚಂಡಾಲ್ ನನ್ನ ಮಗನೇ. ನನ್ನ ಕಂದನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಹೊಡಿತೀಯನೋ? ಹೊಡಿತೀಯೋ? ಪಾಪಣ್ಣ, ಇವತ್ತಾದರೂ ಸಿಕ್ಕದಿಯಲ್ಲ ನೀನು. ನಿನ್ ವ್ಯವಹಾರ ಸರಿಗಿಲ್ಲ ಅಯ್ಯ. ಸ್ವಾಮಿ ಗಣೇಶರಾಯ್ರೆ, ಇವಾಗ ಏನ್ ಮುಳುಗ್ ಹೋಗಿದ್ದು ಅಂತ? 2 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ 2 ಲಕ್ಷ ರೂಪಾಯಿ ತಗೊಂಡೋದವ್ ನೀನು 2 ವರ್ಷಗಳಾದ್ರೂ ತಿರ್ಸ್ಲಿಲ್ಲ. ತಗೊಂಡೋಗಿದ್ ಋಣಕ್ಕಾದ್ರೂ 1 ದಿವಸ ನನ್ನ ಮನೆ ಕಡೆ ತಿರುಗಿ ನೋಡಿಲ್ಲ. ಕೊಟ್ಟ ತಪ್ಪಿಗೆ ನಾನು ನಿನ್ನ ಮನೆಗೆ ಎಷ್ಟು ಸಲ ಅಲಿಬೇಕು? ನೀನು ಮರ್ಯಾದಷ್ಟಲ್ಲ. ಸ್ವಾಮಿ ಗಣೇಶರಾಯ್ರೆ, ಕೂಗಾಡೋದ್ರಿಂದ ಆ ವ್ಯವಹಾರ ಬಗ್ಗೆ ಹರಿತಾ? ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ, ನನ್ನ ಮಾತು ಕೇಳಿ. ನಾನು ಕೂತ್ಕೊಳಕ್ ಬರ್ಲಿಲ್ಲ ಅಯ್ಯ. ನನ್ನ ಹಣ ವಾಪಸ್ ಕೊಡ್ತೀವೋ ಇಲ್ಲ ಕೋರ್ಟ್ಗೆ ತರಿಸ್ಲೋ? ಅಲ್ಲ ಸ್ವಾಮಿ, ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಅಂತಂದ್ರೆ ಕೋರ್ಟು ಕಚೇರಿ ಅಂತಿರಲ್ಲ, ಸ್ವಲ್ಪ ದಿವಸ ತಡ್ಕೊಳ್ಳಿ. ಇಷ್ಟು ದಿವಸ ತಡೆದಿದ್ದಾಯ್ತಲ್ಲ, ನನ್ನ ಹಣ ನನಗೆ ವಾಪಸ್ ಕೊಡ್ಬಿಡು, ಇಲ್ದೆ ಹೋದ ನಿನ್ನ ಆಸ್ತಿನೆಲ್ಲ ಜಪ್ತಿ ಮಾಡಿಸ್ಬಿಡ್ತೀನಿ. ಆಯ್ತು ಸ್ವಾಮಿ, ಒಟ್ಟಿನಲ್ಲಿ ನಿಮಗೆ ಹಣ ಮುಖ್ಯ, ನಾನು ಮುಖ್ಯ ಅಲ್ಲ. ಇನ್ನೊಂದು ವಾರದೊಳಗಾಗಿ ನಿಮ್ಮ ಹಣನ ನಿಮ್ ಬಾಗಿಲಿಗೆ ಮುಟ್ಟಿಸ್ತೀನಿ. ಆಯ್ತಲ್ಲ? ಸರಿ, ಇದೇ ಕೊನೆ. ಇನ್ನೊಂದು ವಾರದಲ್ಲಿ ನನ್ನ ಹಣ ನನ್ನ ಕೈಗೆ ತಲುಪಲಿಲ್ಲ, ನಿನ್ ಕೈ ಕೋಳ ಹಾಕಿ ಊರ್ ಮೆರವಣಿಗೆ ಮಾಡಿಸ್ತೇನೆ. ಯಾರಿಂದ? ಯಾವಾಗ? ಆ ಗಣೇಶರಾಯನ ಹತ್ರ 2 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದೆ. ಕೊಡೋ ಸ್ವಲ್ಪ ತಡವಾಗಿದ್ದಕ್ಕೆ ಮನೆ ಹತ್ರ ಬಂದು ಮರ್ಯಾದೆ ಕಳೆದು ಬಿಟ್ಟ. ಅಷ್ಟೇ ಅಲ್ಲ ಶಿವ, ಆ ಮೂಗ ನನ್ನ ಮಗನ್ನ ದಾರಿನಲ್ಲಿ ಚಚ್ಚಿ ಮರ್ಯಾದೆ ತೆಗೆದು ಬಿಟ್ಟ. ಮನೆ ಆಳಾಗ ಯಾಕೋ ಅಪ್ಪ ಮಕ್ಕಳ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಕಾಣ್ತದೆ. ನನ್ನ ಗ್ರಹಚಾರ ಯಾಕೆ ನೆಟ್ಟಿಗಿಲ್ಲವೋ? ಅವ್ರ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಹೇಳು. ಮುಗಯ್ಯ ತಗೋ, ಇದನ್ನ ತಗೊಳ್ಳೋ, ನಿನಗೆಲ್ಲ ತಗೊಳ್ಳೋ. ಪಕ್ಕದಳ್ಳಿ ಗಣೇಶರಾಜ್ ಗೊತ್ತಾ? ಹಾ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಅವ್ರಿಗೆ ಇದನ್ನು ಕೊಟ್ಟು ಅವರೊಂದು ಪತ್ರ ಕೊಡ್ತಾರೆ, ತೆಗೆದುಕೊಂಬ. ಏ, ಗಾಡಿ ಇದೆ, ಅದರಲ್ಲೇ ನೀನು ಹೋಗು. ಹಾ,
ನೀನೇನ್ ಹೇಳ್ಬೇಕು ಅಂತ ಇದೀನಿ ನನಗೆ ಚೆನ್ನಾಗಿ ಗೊತ್ತು ಕಣ. ಆ ಪಾಪಣ್ಣ ನಿನ್ ಕೈಲಿ ಹಣ ಕಳಿಸಿದ ನಾಟಕ ಆಡಿ ನೀ ಇಲ್ಲಿ ಬರೋದೊಳಗೆ ನನ್ನ ಕೊಲೆ ಮಾಡಿಸಿ ಆ ಅಪರಾಧನ ನಿನ್ ತಲೆ ಮೇಲೆ ಹೊಡಿಸ್ಬೇಕು ಅಂತ ಮಾಡ್ರು ಸಂಚು ಕಣ. ಮನುಷ್ಯ ರೋಷದಿಂದ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ. ಇಲ್ನೋಡು ಇಲ್ನೋಡು ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಕಣ. ನೀ ಮನುಷ್ಯ ಅಲ್ಲಪ್ಪ, ನೀ ದೇವರು. ಸಮಯಕ್ಕೆ ಸರಿಯಾಗ ಬಂದು ನನ್ನ ಪ್ರಾಣ ಕಾಪಾಡ್ದೆ. ಓ ಪತ್ರನ ಕೊಡ್ತೀನಿ. ನಿಮ್ಮನ್ನ ನಂಬಿದ್ದಕ್ಕಿದೆ ನಾ ಮಾಡಿದ್ದು. ಈಗ್ಲೂ ಹೇಳಿದ್ದಾನೆ ನಾಳೆ ರಾತ್ರಿ ಈಗ ಗಣೇಶ ರಾಯರ್ನ ಹುಚ್ಚು ಬಾಯ್ ಅಲ್ವೋ. ನನ್ನ 2 ಲಕ್ಷ ರೂಪಾಯಿ ಹೋಯ್ತಲ್ಲ, ಹಣ ಹಾಳಾಗ ಹೋಗ್ರಿ. ನಾನು ಮಾಡಿದ ಪ್ಲಾನ್ ಎಲ್ಲ ನಾಳೆ ಕೆಲಕ ಮಾಡಿಬಿಟ್ರಲ್ಲ. ನಿಮ್ ಮುಖನೇ ತೋರಿಸ್ಬೇಡಿ, ತಡೀರಿ. ರಂಗಪ್ಪ ನಿಮ್ ಮಗನ ವಿಷಯ ಎಷ್ಟೋ ಸಲ ಹೇಳಿದ್ದಾನೆ. ಮೊನ್ನೆ ಇವನ್ ಸಾಹಸ ಕಣ್ಣಾರ್ ಕಂಡುಬಿಟ್ಟೆ. ನಿಜವಾಗ್ಲೂ ನೀವು ಬಹಳ ಪುಣ್ಯವಂತರಮ್ಮ. ಏನ್ ಪುಣ್ಯನೋ ಏನ್ ಕಥೆ. ದುಡಿತೀನಿ ಅನ್ನೋ ಮಗನಿಗೆ ಒಂದು ಸರಿಯಾದ ಆಶ್ರಯ ಇಲ್ಲ, ಬೆಳೆದು ನಿಂತಿರೋ ಮಗಳಿಗೆ ಮದುವೆ ಮಾಡೋ ಶಕ್ತಿನೂ ಇಲ್ಲ. ಆ ವಿಷಯ ಮಾತಾಡಕ್ಕೆ ತಾಯಿ ನಮ್ ರಂಗಪ್ಪನ್ನು ಕರ್ಕೊಂಡು ಇಲ್ಲಿ ತನಕ ಬಂದಿರೋದು. ನಮ್ ರಾಮಣ್ಣ ಮಾಡಿದ ಪುಣ್ಯ ಈಗ ಫಲ ಕೊಡ್ತಿದೆ ಸೀತಮ್ಮನವ್ರೆ. ನಮ್ ನಾಗರಾಜನ ಗಣೇಶ ರಾಯರೇ ಕೆಲ್ಸಕ್ಕೆ ಇಟ್ಕೋತಾರಂತೆ. ಇಷ್ಟೇ ಅಲ್ಲ, ಇವರೇ ಗಣ್ಣೋಡಿ ನಮ್ ರತ್ನಂಗೆ ಮದುವೆನೂ ಮಾಡ್ತಾರಂತೆ. ಇಷ್ಟೊಂದು ಭಾರ ನಮ್ಮ ಮೇಲೆ ಹೊರಿಸ್ತ್ರೆ. ನಾನ್ ಭಾರ ಹೊರಿಸ್ತಾ ಇಲ್ಲ ತಾಯಿ, ನಿಮ್ ಮಗ ನನ್ನ ತಲೆ ಮೇಲೆ ಹೊರಿಸಿರೋ ಭಾರನ್ನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಗೊತ್ತಾಗ್ಲಿಲ್ಲ. ಮದುವೆ ನಿನಗ ಓಹೋ ನಿನ್ ತಂಗಿಗ. ಏನಾಗು ನಿನ್ ತಂಗಿಗ್ ಮದ್ವೆ ಅಂದ್ರೆ ಇಷ್ಟು ಸಂತೋಷ ಪಡ್ತೀಯಲ್ಲ, ನಿನಗ್ ಮದ್ವೆ ಅಂದ್ರೆ ಎಷ್ಟು ಸಂತೋಷ ಪಡ್ತೀ. ನಾಗು ಬಾಯ್ಲಿ ಬಾಯ್ಲಿ. ಸರಿ ನಾನ್ ಕೇಳ್ತೀನಿ, ಸತ್ಯೋಗ್ಲ ಹೇಳ್ತೀಯ. ನಿನ್ ಯಾರ ಕಂಡ್ರೆ ಇಷ್ಟ ಹೇಳ್ನಾಗುಪ್ಪ. Thank you.
ವೇಣು ಏನಾಯ್ತಪ್ಪ? ನಾಗಣ್ಣ, ನನ್ ಮಗುನ್ ಉಳಿಸ್ಕೊಟ್ಬಿಟ್ಟೆಪ್ಪ, ನಿನ್ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ. ನಿನ್ನ ಮುದ್ದಾಡಲು ನೀ 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 ನಿಂಗ ಹೇಳ ನಿಂಗ ಬುದ್ಧಿ ಕಮ್ಮಿ ನನ್ನ ಮಗನ ಎಲ್ಲ ಏನು ಎಲ್ಲ ಇಲ್ಲಿ ಇಟ್ಟಿದ್ದೀನಲ್ಲ ಬುದ್ಧಿ. ಅದಲ್ಲ ಹೂವ 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 ಏನು ಹೂವ? ಕರ್ಮ ಕರ್ಮ ಹೂವ ಅಂದ್ರೆ ಹೂವ ಮಡ್ಗಳ ಹೆಣ್ಣು ಕಣ. ಈ ಕಸಬ್ ನನಗ್ ಗೊತ್ತಿಲ್ಲ ಬುದ್ಧಿ. ಬೇಕು ಅಂದ್ರೆ ಬೇಕ ಬೇಕು ಕರ್ಕೊಂಬರೋದಿಲ್ಲ. ಇದೆಲ್ಲ ಒಳ್ಳೇದಲ್ಲ ಬುದ್ಧಿ. ಓ ಕರ್ಕೊಂಬರೋದಿಲ್ಲ ಒಳ್ಳೇದಲ್ಲ. ಅನ್ಯಾಯವಾಗಿ ಕೊಂದ್ಬಿಟ್ಟಿಯಲ್ಲೋ. ತಳ್ಳೋ ಇವನ, ಎತ್ಕೊಳ್ಳೋ ಎತ್ಕೊಳ್ಳೋ, ನಡೆಯೋ ನಡೆಯೋ ಒಳಗಡೆ ನಡೆಯೋ ತಳ್ಳೋ. ಒಲೆ ಮಾಡಿದ್ದಾನೆ ನನ್ನ ಮಗನೇ. ಏ ಲಿಂಗ, ಇಲ್ಲಿ ನಡೆದಿರೋ ಸಮಾಚಾರ ಯಾರಿಗಾದ್ರೂ ಗೊತ್ತಾದ್ರೆ ನಿನ್ನ ಅಪ್ಪ
ಪೊಲೀಸು ಪೊಲೀಸ್ಗೆ ನಾನು ಫೋನ್ ಮಾಡ್ತೀನಿ ಹೋಗೋ ಹೋಗೋ ಪೊಲೀಸ್ ಸ್ಟೇಷನ್ ಆ ನಾನು ಪ್ರೆಸಿಡೆಂಟ್ ಪಾಪಣ್ಣ ಮಾತಾಡ್ತಿರೋದು ನಮ್ಮ ತೋಟದ ಮನೇಲಿ ಕೊಲೆ ನಡೆದ್ಬಿಟ್ಟಿದೆ ಹಾ ಬೇಗ ಬಂದ್ಬಿಡಿ ಬನ್ನಿ ಬೇಗ ಬನ್ನಿ ನನ್ನ ಮನೆಯಲ್ಲಿ ಇಷ್ಟ ದೂರ ಅಂತ ರೀತಿ ಅಂತ ಕನಸುಗಳು ಹೇಳ್ತಿರಲ್ಲ ಇಲ್ಲೇ ಇಲ್ಲೇ ಹಾ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆ ಮೂಗ ನಾಗರಾಜ ಕೊಲೆ ಮಾಡ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟ ಮೂಗ ನೀನ್ ಕೊಲೆ ಮಾಡ್ಲಂತ ನನಗೆ ಚೆನ್ನಾಗ್ ಗೊತ್ತು ಪಾಪ ಹನುಮಂತರು ಅವ್ರು ಸುಳ್ಳು ನಿಜ ಮಾಡ್ತಾರೆ ನಿಜ ಅಂತ ಸುಳ್ಳು ಮಾಡ್ತಾರೆ ನಿನ್ನಿದ್ರೆ ಪೊಳಸ್ ಬಿಡೋದಿಲ್ಲ ನೀನಿಂದ ಹೊಟ್ಟೋಗು ಹೋಗು ನನ್ ಮಾತು ಕೇಳು ನನ್ ಮಾತು ಕೇಳಪ್ಪ ನಿನ್ ಕಂಡ್ರೆ ಇಲ್ಲಿ ಯಾರಿಗೂ ಆಗೋದಿಲ್ಲ ನೀನು ಹೋಗಪ್ಪ ನಾ ದಯವಿಟ್ಟು ಹೊರಟೋಗು ಹೋಗಪ್ಪ ಹೋಗಪ್ಪ ನಾನು ನಿನ್ ಮತ್ತೆ ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ ನೀನ್ ನನ್ನ ಮಗುನ್ ಕಾಪಾಡಿದ ದೇವ್ರು ನಿನಗೊಂದು ನಿಜ ಸಂಗತಿ ಹೇಳ್ದೆ ಹೋದ್ರೆ ನನ್ನ ಮನಸ್ಸು ನೆಮ್ಮದಿ ಇಲ್ಲ ಆವತ್ತು ನಿಮ್ ತಂದೆ ರಾಮಣ್ಣವ್ರನ್ನ ಹಣ ಕೊಟ್ಟವರು ಕೊಲೆ ಮಾಡಿಸ್ತವರು ಪಾಪಣ್ಣ ಆ ಪಾಪಣ್ಣ ಇಷ್ಟು ದೊಡ್ಡ ಬಂಗಲೆ ಕಟ್ಟಿ ಕಾಡು ಅಂತ ಹೆಸರಿಟ್ಟಿದ್ದಾನೆ ಮುಟ್ಟಾಳ ಮನೆಯಾಗಿರೋರು ಮನೆ ಹೋಗೋರನ್ನೆಲ್ಲ ಮೃಗಗಳು ಅಂತ ತಿಳ್ಕೊಂಡವನೋ ಏನು ಅಲ್ಲ ಕಾಡು ಅಂತ ಹೆಸರಿಡೋ ಬದಲು ಹುಡುಗ ಅಂತ ಹೆಸರಿಟ್ಟಿದ್ರು ಚೆನ್ನಾಗಿರುತ್ತೆ ರಂಗಪ್ಪ
ಈ ಅಶೋಕ್ ರಾಜ ಅನ್ನೋನ್ ಯಾರು? ಕೋಟ್ಯಾಧೀಶ್ವರ ಅಂತೆ. ಅಮೆರಿಕದಲ್ಲಿ 6 ವರ್ಷ, ಅರೇಬಿಯಾದಲ್ಲಿ 6 ವರ್ಷ, ಆಸ್ಟ್ರೇಲಿಯಾದಲ್ಲಿ 6 ವರ್ಷ ವ್ಯಾಪಾರ ಮಾಡ್ಕೊಂಡಿದ್ರಂತೆ. ಈಗ ನಮ್ಮ ದೇಶದಾಗ ತಲಾ ಊರ್ಬೇಕು ಅಂತ ಇಲ್ಲಿಗೆ ಬಂದವ್ರೆ. ಅದಕ್ಕೆ ಈಗ ಕಾಡಿಗೆ ಬಂದು ಸೇರ್ಕೊಂಡಿದ್ದಾನ. ಅದು ಸರಿ ರಂಗಪ್ಪ, ಅವನು ಪರಿಚಯ ನಿನಗೆ ಹಾಗಾಯ್ತು. ಪರಿಚಯನ? ನಾನು ಅವ್ರ ಹೆಸರು ಕೇಳಿದ್ದೆ ಈ ಪತ್ರಿಕೆ ನೋಡಿದಾಗ. ಓಹೋ, ಆಗ ಅದ್ ಸರಿ. ಇದೆಲ್ಲ ಯಾರು ಹೇಳಿದ್ರು, ಯಾರು ಕಳಿಸಿದ್ರು? ಅಶೋಕ್ ರಾಜನ್ ಲೇಡಿ ಸೆಕ್ರೆಟರಿ. ಓಹೋ, ಲೇಡಿ ಸೆಕ್ರೆಟರಿ ಬೇರೆ ಇದಾಳ? ಇದಾಳ ಅಲ್ಲ ಲಕ್ಕಪ್ಪನವ್ರೆ, ಇದಾರಾ ಅನ್ನಿ. ಅವ್ರಿಗೆ 4 ಜನ ಲೇಡಿ ಸೆಕ್ರೆಟರಿ ಇದಾರಂತೆ. ಒಬ್ಬೊಬ್ರು ಬೇಲೂರ್ ಶಿಲಾ ಬಾಲ್ಕಿ ಇದಾಗಿದಾರಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಹಂಗಾರೆ ಅಶೋಕ್ ರಾಜನ ಕಾರ್ಡ್ನಲ್ಲಿ ಬರೀ ಅಪ್ಸರನೇ ತುಂಬಿಕೊಂಡವ್ರೇನು? ಅವ್ರ ಸೆಕ್ರೆಟರಿ ಹೇಳಿದ್ಲು, ಅವ್ರ ಇನ್ನ ತುಂಬಾ ಚಿಕ್ಕ ವಯಸ್ಸಂತೆ, ಬೆಣ್ಣೆ ಅಂತ ಮನಸ್ಸಂತೆ, ದಾನ ಧರ್ಮದಲ್ಲಿ ಎತ್ತದ ಕೈ ಅಂತೆ, ಗುಣ ಅಪ್ಪ ಚಿನ್ನ ಅಂತೆ. ಅವನಷ್ಟು ಮರ್ಯಾದಸ್ತನಾಗಿದ್ದೆ, ಅವನಷ್ಟು ಗೌರವಸ್ತನಾಗಿದ್ದೆ, ನಮ್ಮನ್ನು ಖುದ್ದಾಗ ಬಂದು ನೋಡ್ನ, ವಿಚಾರಿಸ್ನ, ಕರದ್ನ. ಏ, ನಾ ಊರು ಮುಂದ್ಗಡೆ ಇರೋ 3 ಗರುಡಗಂಬ ಅಂತ ಅವನಿಗೆ ಗೊತ್ತಿಲ್ಲ. ಎಲ್ರಿಗೂ ಕಳಿಸ್ದಂಗೆ ಒಂದು ಪತ್ರ ಕಳಿಸ್ಬಿಟ್ನ. ಸುತ್ತಮುತ್ತ 10 ಹಳ್ಳಿ ಮುಖ್ಯಸ್ಥರಿಗೆಲ್ಲ ಪತ್ರಿಕೆನ ನಾನೇ ಕೊಟ್ಟು ಬಂದಿ ಅಂತ ಹೇಳುದು ಆ ಹುಡುಗಿ. ಮುಚ್ಚಲೆ ಬಾಯಿ, ಅವ್ರಿಗೂ ನಮಗೂ ಎತ್ತಾಸ ಇಲ್ವಾ? ಏಯ್, ಹೇಳವನ್ಗೆ, ಕರೆಯದೇ ಬರುವನ, ಬರೆಯದೇ ಓದುವನ, ಬರಿಗಾಲದಲ್ಲಿ ನಡೆಯುವನ. ಮುಂದಕ್ಕೆ ನಿನ್ಗೆ ಗೊತ್ತಲ್ಲ ತಗೊಂಡದು. ಲೈ, ಅಶೋಕ್ ರಾಜನ್ ಹೇಳು, ನಮ್ಮೂರ್ಗೇನಾದ್ರೂ ಅವಮಾನ ಮಾಡಿದ್ರೆ ನಿನ್ ಕಾಡು ಸುರ್ಗಾರ ಆಗುತ್ತೆ ಅಂತ. ಸರಿನಾ? ಪಾಪಣ, ಹಾಗಾದ್ರೆ ನಾವು ಅಲ್ಲಿಗೆ ಹೋಗೋದ್ ಬೇಡ ಅಂತೀಯ? ಛೀ, ಮಾನಗೆಟ್ಟವನೇ. ಅವನು ಮನೆಗೆ ಹೋಗೋದಕ್ಕಿಂತ ಯಾವ್ದಾದ್ರೂ ಕೆರೆನಲ್ಲೋ ಬಾವಿನಲ್ಲೋ ಬಿದ್ದು ಸಾಯೋದ್ ಮೇಲು. ಹೇಯ್, ಎಲ್ರೂ ಚೆನ್ನಾಗಿ ಕೇಳ್ಕೊಳ್ಳಿ, ನಾವು ಸತ್ರು ನಮ್ಮ ಸಮಾಧಿನ ಅವನ ಕಾರ್ಡ್ನಲ್ಲಿ ಮಾಡಬಾರ್ದು. ಇವತ್ತಿನಿಂದ ನಮ್ಮೂರು ಜನಕ್ಕೂ ಅವನು ಶತ್ರು. ಹಾಕಿ ಭಾಷೆ, ಶತ್ರು ಶತ್ರು. ಸರಿ ಮೇಡಮ್. ತಾವ್ಯಾರು? ಅಶೋಕ್ ಸೆಕ್ರೆಟರಿ. ತಮ್ಮ ನೋಡಿ ಎಣ್ಣೆ ನೀರ್ ಹಾಕೊಂಡಷ್ಟು ತಂಪಾಯ್ತು, ಬರ್ತೀನಿ. ಇದೇನ್ ಬಂಗ್ಲಿ ಒಳಗೆ ಜಂಗ್ಲಿನೋ, ಜಂಗ್ಲಿ ಒಳಗೆ ಬಂಗ್ಲಿನೋ ಗೊತ್ತಾಗ್ಲಿಲ್ವೇ? ಮುಂಡೇನೆ, ಮಂಗ್ಲ ನೀನೆ ಕುಡಿ. ಶತ್ರು ಕಾರಣ ಅಂದೆ, ನನಗೆ ಕೈ ಕೊಟ್ಟು ಬಂದ್ಬಿಟ್ಟ. ನಾನು ಬರಬೇಕು ಅಂತ ಬರಲಪ್ಪ. ಈ ಅಶೋಕ್ ರಾಜ ಯಾರು, ಇವನ್ ತಳ ಎಷ್ಟು, ಇವನ್ ಆಳ ಎಷ್ಟು ಕಂಡು ಹಿಡಿಯೋಣ ಅಂತ. ನೀವ್ ಯಾಕೆ ಬಂದ್ರಿ? ನನ್ನ ಮಗಳ ಹೆಸರಿಗೆ ಇನ್ವಿಟೇಷನ್ ಬಂದಿತ್ತು, ನನ್ನ ಹೆಸರು ಗೊತ್ತಿಲ್ಲದೆ ಅವಳ ಹೆಸರು ಬರೆದು ಬಿಟ್ಟಿದಾರೇನೋ ಅಂತ ಕೇಳೋದೆ. ತಾವ್ ಯಾಕೆ ಬಂದ್ರಿ? ನೀವಿಬ್ರು ಬಂದೇ ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ನೋಡಕ್ ಬಂದೆ. ಓಹೋ.
ಅಯ್ಯೋ ನಮ್ಮೂಗಯ್ಯ. ಹೌದು ಮೂಗನೆ, ಚೆನ್ನಾಗಿ ನೋಡಿ. ಹೌದು ಅಂತೀಯ? ಕೊಡಿ ಬಾ. ಬಾಸ್, ಇವ್ರು ಮಂಗ್ಲಾ ಅಂತ, ಕಲ್ಯಾಸ್ ಜೋಟು. ಬಾಸ್, ಇವ್ರು ನರಸಿಂಗ ಅಂತ, ಪಾಪಣ್ಣವ್ರ ಮಗ. ಹಲೋ, ಇವರು ರಂಗಪ್ಪ ಅಂತ. ನಮಸ್ಕಾರ. ಇವರು ವಿಶ್ವನಾಥಯ್ಯವರು. ಇವರು ಲಾರಿ ಲಕ್ಕಪ್ಪ ಅಂತ, ಅಲ್ಲಿಗೆ ಶ್ರೀಮಂತರು. ಇವರು ಪ್ರೆಸಿಡೆಂಟ್ ಪಾಪಣ್ಣ ಅಂತ, ಪ್ರತಿ ವರ್ಷ ಅನ್ನ ಪೂಜ್ಡ್ ಆಗಿ ಸೀಟ್ಗೆ ಬರ್ತಾರಂತ ಮಹಾ ವ್ಯಕ್ತಿ. ಇವರು ನಾನ್ ಹೇಳ್ತೀನಿ, ಕಂಬಳಿ ಗುಡು ಕಲ್ಲೇಶ್ವರಯ್ಯ ಅಂತ ತೊಟ್ಲ ಹೆಸರು. ಎಲ್ಲರೂ ನನ್ನ ಕಲ್ಲಯ್ಯ ಅಂತ ಕರೀತಾರೆ. ಒಂದಕ್ಕೆರಡು ಕಲ್ಲಯ್ಯ, ನೀನು ಹೇಳ್ದಂಗೆ ಒಂದು ಮೂಗಾನೆ, ಯಾರ ಹತ್ರ ಮಾತಾಡ್ತಾನೆ ಇಲ್ಲ. ಪೊಲೀಸ್ ಹೇಳ್ ಕಳ್ಸವ. ಲೇಡೀಸ್ ಅಂಡ್ ಜೆಂಟಲ್ಮನ್, ನಾನೇ ಅಶೋಕ್ ರಾಜ್. ಈ ಅಶೋಕ್ ರಾಜ್ ಯಾರು? ಯಾರು ಯಾರು ಈ ಅಶೋಕ್ ರಾಜ್? ನಿಮ್ಮಂತೆ ಒಬ್ಬ ಮನುಷ್ಯ ಇಲ್ಲಿ ಯಾಕೆ ಬಂದೆ? ನಿಮ್ ಜೊತೆ ಒಂದಾಗ್ ಬದುಕಲಿಕ್ಕೆ, ವಾಸಕ್ಕೆ ಇದೇ ಸ್ಥಳ ಯಾಕೆ ಅರಿಸ್ತೆ? ಯಾಕೆ 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 ಸ್ಥಳ ಮಹಾತ್ಮೆ? ಕಲ್ಲಯ್ಯ ಕಲ್ಲಯ್ಯ ಕೋಟಿ, ಪ್ರೆಸಿಡೆಂಟ್ ಪಾಪಣ್ಣ ಈ ಪ್ರಪಂಚದಲ್ಲೇ ಒಬ್ರು, ಲಕ್ಕಪ್ಪ ಮಾತ್ರ ಲಕ್ಷಕ್ಕೆ ಒಬ್ಬ. ಇಂಥ ಪುಣ್ಯಾತ್ಮವರು ಈ ಪುಣ್ಯ ಕ್ಷೇತ್ರದಲ್ಲಿ ನಾನು ವಾಸ ಮಾಡ್ಬೇಕು ಅಂತ ಆಸೆ ಪಟ್ರೆ ಅದ್ ತಪ್ಪ? ಇಲ್ಲ ಇಲ್ಲ, ಖಂಡಿತ ತಪ್ಪಲ್ಲ, ನಮ್ಮ ಭಾಗ್ಯ. ಥ್ಯಾಂಕ್ ಯು. ಈ ಮನೆಗೆ, ಈ ಯಾರ ಮನೆಗೆ ನಾನು ಕಾಡು ಅಂತ ಹೆಸರಿಟ್ಟೆ? ಯಾಕೆ ಯಾಕೆ ಯಾಕೆ? ತಾವು ಕಾಡು ಅಂದ್ರು ಅದು ನಾಡೇ. ನಿಮಗಿರಲಿ ನಾಡು, ನನಗಿರಲಿ ಕಾಡು. ಕಾಡಿನ ಮಹಿಮೆ ಬಲ್ಲೆ ಏನು, ಕಾಡಿನ ಹಿರಿಮೆ ಬಲ್ಲೆ ನಾನು, ಕಾಡಿನ ನಡುವೆ ಶಾಂತಿ ಕಾಣುವನು. ನಿಮಗಿರಲಿ ನಾಡು, ನನಗಿರಲಿ ಕಾಡು. ಕಾಡಿನ ಮಹಿಮೆ ಬಲ್ಲೆ ಏನು, ಕಾಡಿನ ಹಿರಿಮೆ ಬಲ್ಲೆ ನಾನು, ಕಾಡಿನ ನಡುವೆ ಶಾಂತಿ ಕಾಣುವನು. ನಡುವೆ ಇರಲಾರದೆ ನೆಮ್ಮದಿಯನ್ನು ನಾ ಕಾಣದೆ, ಮೃಗಗಳಿಗಿಂತ ಕಡೆಯಾಗದೆ ಬಾಳಲು ಬಯಸಿ ನಾ ಓಡಿದೆ. ಕಾನನದಲ್ಲಿ ಸ್ವಾರ್ಥವಿಲ್ಲ, ಕಾನನದಲ್ಲಿ ಮೋಸವಿಲ್ಲ, ಕಾನನದಲ್ಲಿ ಸ್ವಾರ್ಥವಿಲ್ಲ, ಕಾನನದಲ್ಲಿ ಮೋಸವಿಲ್ಲ, ಊರಲ್ಲಿ ಕಾಣುವ ವಂಚನೆ ಇಲ್ಲಿಲ್ಲ. ಅದಕ್ಕೆ ನಿಮಗಿರಲಿ ನಾಡು, ನನಗಿರಲಿ ಕಾಡು. ಕಾಡಿನ ಮಹಿಮೆ ಬಲ್ಲೆ ಏನು, ಕಾಡಿನ ಹಿರಿಮೆ ಬಲ್ಲೆ ನಾನು, ಕಾಡಿನ ನಡುವೆ ಶಾಂತಿ ಕಾಣುವೆನು. ಕಂಡರೆ ದೂರಾಗುವೆ,
ಮರೆಯಾಗುವೆ, ಮೊಸಳೆ ಕಂಡರೆ ನಾವೋಡುವೆ. ಹುಲಿಗಳು ಯಾರು ಊರಿನಲ್ಲಿ, ನರಿಗಳು ಯಾರು ಮನುಜರಲ್ಲಿ? ಹುಲಿಗಳು ಯಾರು ಊರಿನಲ್ಲಿ, ನರಿಗಳು ಯಾರು ಮನುಜರಲ್ಲಿ? ಅನುಭವ ಬಾರದೆ ಅರಿವುದು ಹೇಗಿಲ್ಲೇ? ಅದಕ್ಕೆ ನಿಮಗಿರಲಿ ನಾಡು, ನನಗಿರಲಿ ಈ ಕಾಡು. ಕಾಡಿನ ಮಹಿಮೆ ಬಲ್ಲೆಯೇನು, ಕಾಡಿನ ಹಿರಿಮೆ ಬಲ್ಲೆ ನಾನು. ಕಾಡಿನ ನಡುವೆ ಶಾಂತಿ ಕಾಣುವೆನು. ನಿಮಗಿರಲಿ ನಾಡು, ನನಗಿರಲಿ ಈ ಕಾಡು. ಅದೇ ಮೂಗು, ಅದೇ ಕಣ್ಣು, ಅದೇ ರೂಪ, ಏನು ವಿಚಿತ್ರ, ಒಂದು ಗೊತ್ತಾಗ್ತಾ ಇಲ್ವಲ್ಲ? ಹೌದು, ಹೇಗಾದ್ರೂ ಮಾಡಿ ಆ ಅಶೋಕ ರಾಜನಿಗೆ ನನ್ನ ಮಗಳನ್ನ ಮದುವೆ ಮಾಡಿಬಿಟ್ರೆ, ಅವನ ಅಶೋಕ ರಾಜ, ನನ್ನ ಮಗಳು ಅಶೋಕ ರಾಣಿ, ನಾನು ಅಶೋಕ ಮಾವ, ಆ ಕಾಡಿಗೆ ನಾನೇ ಅಶೋಕ ಚಕ್ರವರ್ತಿ. ಆ ಪಾಪಣ್ಣ, ಆ ಲಕ್ಕಪ್ಪ, ನನ್ನ ಕಾಲ ಕೆಳಗಿನ ಪುಣ್ಯಗಳು. ಲಾರಿ ತೊಳಿತಿದ್ ಮೂಗಾಯಲ್ಲಿ ಈ ಅಶೋಕ ರಾಜನಿಗೆ ಮಂಕದಿಣ್ಣೆ ಪಾಪಣ್ಣ ಅನುಮಾನ ಪಡ್ತಾನೆ. ಎಲ್ಲಾದ್ರೂ ಬೆಣಚ್ಕಲ್ಲು ವಜ್ರ ಒಂದೇ ಆಗತ್ತಾ? ಅಶೋಕ ರಾಜ ಅಲ್ಲ ಅವನು, ಅಶೋಕ ಚಕ್ರವರ್ತಿ. ಪ್ರೆಸಿಡೆಂಟ್ ಮಗನ? ಓ, ಕೆಟಪ್ ಕೆಟಪ್, ಹೇಳಿ 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 ಹೇಳಿ. ಏಟ್ ಬಿತ್ತ ನೀನ್ ಹೇಳ್ಬಿಟ್ಟು ನರನ ಕಟ್ ಮಾಡಿಬಿಟ್ಟು ಪಿ ಎನ್ ಸಿಂಗ್ ಅಂತ ಇಟ್ಕೋಬೇಕು ಅಂತ ಆಸೆ. ಒಳ್ಳೆ ಆಸೆ, ಒಳ್ಳೆ ಆಸೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೀ ಕೂತ್ಕೊಳ್ಳಿ ಸರ್. ಸರಿ ಸರಿ, ಕೂತ್ಕೊಳ್ಳಿ. ಏನ್ ಓದಿದ್ದೀರಾ? ಡಿ ಎಸ್ ಸಿ ಮೂರನೇ ಪಾರ್ಟು, ಮೂರು ಸರಿ ಫೇಲ್ ಆಗಿದ್ದೀನಿ ಸರ್. ಮೂರು? ಈಗೇನ್ ಮಾಡ್ತಾ ಇದೀಯಾ? ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಆಂಬಿಷನ್. ಐ ಸಿ, ದಟ್ಸ್ ವೆರಿ ಗುಡ್. ಯಾವ ತರ ಬಿಸ್ನೆಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ? ಬಾಂಬೆನಲ್ಲೋ ಮದ್ರಾಸ್ನಲ್ಲೋ ತ್ರೀ ಸ್ಟಾರ್ ಹೋಟೆಲ್ ಓಪನ್ ಮಾಡ್ಬೇಕು ಅಂತ. ವಂಡರ್ಫುಲ್, ದಟ್ಸ್ ರಿಯಲಿ ವಂಡರ್ಫುಲ್. ಐಡಿಯಾನೋ ವಂಡರ್ಫುಲ್ ಸರ್. ನಮ್ಮಪ್ಪ ಒಪ್ಪಕ್ಕೆ ಅಪ್ಪಲ್ವಾ? ಯಾಕೆ 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 ಅಪ್ಪಲ್ಲ ಸರ್? ಬೇಕಾದ್ರೆ ಒಂದು ಚಿಕ್ಕದಾಗಿ ಒಂದು ಟಿಫಿನ್ ರೂಮ್ ಇಟ್ಕೋ, ದೊಡ್ಡ ಹೋಟೆಲ್ಗೆ ಫೈನಾನ್ಸ್ ಮಾಡಕ್ ಆಗಲ್ಲ ಅಂತಾರೆ ಸರ್. ಓ, ದಟ್ಸ್ ಟೆರಿಬಲ್. ಈ ಹಳೆ ಕಾಲದ ಜನ ಯಾವಾಗ್ಲೂ ಹೀಗೆ ಎನ್ಕರೇಜ್ಮೆಂಟ್ ಕೊಡಲ್ಲ ಯಂಗ್ಸ್ಟರ್ಸ್. ನನಗೂ ಅದೇ ಗೋಳು ಸರ್. ಮದ್ರಾಸ್ನಲ್ಲೂ ಬಾಂಬೆನಲ್ಲೂ ತ್ರೀ ಸ್ಟಾರ್ ಹೋಟೆಲ್ ಅಲ್ವಾ? ನಾನ್ ಫೈನಾನ್ಸ್ ಮಾಡ್ತೀನಿ ಸರ್. ಸರ್,
ನಿಜನ ಸರ್? ನೋಡಿ ಸರ್ ಬಾಲನ್ ಜೊತೆ. ನೋಡಿದ್ಯಾವ ಅಷ್ಟವಲ್ಲ, ಇಂಗ್ಲೆಂಡ್ ನಲ್ಲಿ 4 ಕೋಟಿ, ಸಿಂಗ್ ಅಮೆರಿಕದಲ್ಲಿ 14 ಕೋಟಿ, ಅಂಡ್ ಯು ನೋ ಸ್ವಿಟ್ಜರ್ಲೆಂಡ್ ನಲ್ಲಿ 22 ಕೋಟಿ. ಎಷ್ಟು ಬೇಕು ನಿನ್ಗೆ? ಬಾಸ್ ಬಾಸ್. ನೋ 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 ಮಿಸ್ಟರ್ ಸಿಂಗ್, ಯು ಆರ್ ದ ಪ್ರೆಸಿಡೆಂಟ್ ಸನ್, ಅರೆ ಇಂತಹ ಪ್ರೆಸ್ಟಿಜ್ ಇನ್ಯೋ ಕೆಲಸ ಮಾಡಬಾರ್ದು. ಸ್ವಿಸ್ ಬ್ಯಾಂಕ್ ನಿಂದ ಜಾನ್ಸನ್ ಫೋನ್ ಮಾಡಿದ್ದಾರೆ. ಮಿಸ್ಟರ್ ಮಿಸ್ಟರ್ ಪಿಎನ್ ಸಿಂಗ್ 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 ಐ ವಿಲ್ ಬಿ ಬ್ಯಾಕ್ ಇನ್ ಅ ಮೂಮೆಂಟ್. ಫೋನ್ ಫೋನ್ ಕೆಲಸ ಕೆಲಸ ಕೆಲಸ, ಈ ಹುಡುಗರು ಯಾವಾಗಲೂ ಬಿಡಲ್ಲ. ಮಿಸ್ಟರ್ ಪಿ ಎನ್ ಸಿಂಗ್ ಸಿಂಗ್ ಸಿಂಗ್, ನಿಮ್ದು ಏನ್ ಕೆಲಸ? ಅದೇ ಫೈನಾನ್ಸ್. ಎಷ್ಟು ಬೇಕು ನಿಮ್ಗೆ? ಸದ್ಯಕ್ಕೆ ಒಂದು 50 ಲಕ್ಷ ರೂಪಾಯಿ ಆದ್ರೆ ಸಾಕು. 50 ಓನ್ಲಿ. ನಾಳೆ ಪ್ಲಾನ್ಸ್ ತಗೊಂಬನ್ನಿ, ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡೋಣ. ಓಕೆ ಸರ್. ಓಕೆ ಬಾಸ್. ನಾನ್ ನಂಬೋಲ್ಲ ಕಲಯ್ಯ, ನಂಬೋಲ್ಲ. ಸತ್ಯ ಧರ್ಮ ನೀತಿಯಿಂದ ನಡ್ಕೊಂಡ್ರು, 10 ಜನ್ಮ ಎತ್ತಿದ್ರು, ಇಷ್ಟ ಹಣ ಗಳಿಸೋದಕ್ಕೆ ಸಾಧ್ಯವಿಲ್ಲ. ಹಂಗಾರೆ ಅಶೋಕ್ ರಾಜ್ ನಮ್ಮಾಗೆ ತಗರ ಬುಗರ ವ್ಯವಹಾರ ಎಲ್ಲ ಮಾಡ್ತಾನೆ ಅಂತನು. ಮತ್ತಿನ್ನೇನು ಕಲ್ಲಯ್ಯ, ಚಿಕ್ಕ ವಯಸ್ಸಿನಲ್ಲಿ ಎಲ್ಲೆಲ್ಲೋ ದೋಚ್ಕೊಂಡು ಈ ಊರಿಗೆ ಬಂದ್ಬಿಟ್ಟ, ಈಗ ಧರ್ಮರಾಯನಾಗ ಆಡ್ತಾ ಇದ್ದಾನೆ. ಏನ್ ಯೋಚನೆ ಮಾಡ್ತಿದ್ದಿ ಪಾಪಣ್ಣ? ಏನಿಲ್ಲ, ನಮ್ ನರಸಿಂಗ ಏನಾದ್ರೂ ನರಸಮ್ಮನಾಗಿದ್ದಿದ್ರೆ ಯಾಕೆ? ಮಗಳ ಹುಟ್ಟಿದ್ರೆ ಅಶೋಕ್ ರಾಜನ್ಗೆ ಕೊಟ್ಟು ಮದುವೆ ಮಾಡಿ ಮನೆ ಅಡಿಯನ್ನು ಮಾಡಿಕೊಂಡು ಕೋಟಿ ಕೋಟಿ ರೂಪಾಯಿ ದೋಚಬಹುದಾಗಿತ್ತು. ಈಗಲೂ ಏನು ನಷ್ಟ ಆಗಿಲ್ಲ ಅಪ್ಪಾಜಿ, ಆ ಕೋಟಿಗೆ ಒಂದು ಕನ್ನ ಹಾಕಿದೀನಿ ಇಲ್ಲಿ ನೋಡಿ. ಅದರ ಸಿಂಪಲ್ ಸಿಂಪಲ್. ಎಲ್ಲಿತ್ತು ಮಿಸ್ಟರ್ ಅಶೋಕ್ ರಾಜ್, ಮೈ ಗುಡ್ ಫ್ರೆಂಡ್ ಅಂಡ್ ಹೂ ಇಸ್ ಗೋಯಿಂಗ್ ಟು ಬಿಕಮ್ ಮೈ ಗುಡ್ ಪಾರ್ಟ್ನರ್. ಯಸ್ ಕಮಿಂಗ್. ಹಲೋ ಅಶೋಕ್ ರಾಜ್. ಹಲೋ, ಐ ಆಮ್ ಪಿ ಎನ್ ಸಿಂಗ್ ಸ್ಪೀಕಿಂಗ್. ಯಸ್. ಓಕೆ. ಯಾರ ಹತ್ರ ಮಗ ಮಾತಾಡ್ತಾ ಇದ್ದಿದ್ದು? ಮಿಸ್ಟರ್ ಅಶೋಕ್ ರಾಜ್ ಅವರ ಪ್ರೈವೇಟ್ ಸೆಕ್ರೆಟರಿ. ಮಿಸ್ ಅಶೋಕ್ ರಾಜ್ ನನ್ನ ಅರ್ಜೆಂಟ್ ನೋಡ್ಬೇಕಂತೆ, ನಾ ಬರ್ತೀನಿ ಅಪ್ಪಾಜಿ. ಬಾರೋ ಮಗನೇ ಇಲ್ಲಿ. ಮಗ ಅಶೋಕ್ ರಾಜ್ ನಿನ್ ಸ್ನೇಹಿತ ಅಲ್ಲ? ನೋಡು ಪ್ರೆಸಿಡೆಂಟ್ ಅದಕ್ಕೂ ಇದಕ್ಕೆ ನಿಂತು ಬೇಜಾರಾಗಿಬಿಟ್ಟಿದೆ, ಪಾರ್ಲಿಮೆಂಟ್ರಿಗೆ ನಿಂತ್ಕೋಬೇಕು ಅಂತ ಇದ್ದೇನೆ. ಅವನ ಹತ್ರ ಸ್ವಲ್ಪ ಹಣ ಕೊಡ್ಸ ಅಪ್ಪಾಜಿ. ನಾನು ಇಂಗ್ಲಿಷ್ ನಲ್ಲಿ ಟ್ರೈ ಮಾಡ್ತೀನಿ. ಅಲ್ಲ ಪಾಪಣ್ಣ, ನಿನ್ನ ಮಗ ಏನು ಮುಂದೆ ಬರ್ದವನು, ಆ ಇನ್ಮ್ಯಾಗ ಅವನ್ ನಿನ್ ಕೈ ಸಿಗಾಕಿಲ್ಲ. ಬಾಸ್ ಎಲ್ಲಿ? ಬಾಸ್ ಮೇಲ್ಗಡೆ ಮಿನಿ ಥಿಯೇಟರ್ನಲ್ಲಿದ್ದಾರೆ. ಮಿನಿ ಮಿನಿ ಎಲ್ಲಿದೆ ಮೈ ಡಿಯರ್? ಹನಿ ಹನಿ ಅಲ್ಲ, ಸೋಫಿ ಸೋಫಿ ಮೇಲ್ಗಡೆ ಇದ್ದಾರೆ. ವೆಲ್ಕಮ್ 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 ಮಿಸ್ಟರ್ ಸಿಂಗ್, ಬನ್ನಿ 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 ಕೂತ್ಕೊಳ್ಳಿ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಮಿಸ್ಟರ್ ಸಿಂಗ್, ಇದು ಸ್ಪೆಷಲ್ ಸ್ಕ್ರೀನಿಂಗ್ ನಿಮ್ಗೋಸ್ಕರ. ಹಲೋ ಸ್ಟಾರ್ಟ್ ಪ್ಲೀಸ್.
ಮಿಸ್ಟರ್ ಸಿಂಗ್, ಹೇಗಿತ್ತು ಫಿಲ್ಮು? ತಪ್ಪಾಯ್ತು ಸರ್, ಕ್ಷಮಿಸಿ ಸರ್, ಅಪರಾಧ ಆಯ್ತು ಸರ್. ಮಿಸ್ಟರ್ ಸಿಂಗ್, ಅಷ್ಟೊಂದ್ ಹಣ ರೂಮ್ ನಲ್ಲಿ ಇಟ್ಬಿಟ್ಟು ಅದನ್ನ ಭದ್ರಾ ಮಾಡದೆ ಹೊರಗೆ ಹೋಗ್ಲಿಕ್ಕೆ ಬಕ್ರ ಅನ್ಕೊಂಡಿದ್ದೀರ ನನ್ನ? ಸಿಂಗ್, ಆ ರೂಮ್ ನಲ್ಲಿ ಒಂದ್ 16mm ಕ್ಯಾಮರಾ ಇಟ್ಟಿದ್ದೀನಿ. ನಾಳೆ ಬಂದು ಪಿಕ್ಚರ್ ನೋಡ್ತಾರಂತೆ. ಯಾವ್ದು? ಇದೇ ಪಿಕ್ಚರ್? ತಿಳಿಸ್ಬೇಡಿ ಸರ್, ತೋಳಿ ಸರ್, ನಿಮ್ಮ ಮನೆ ಕೊಟ್ಬಿಡ್ತೀನಿ. ಥರ್ಡ್ ಗ್ರೇಡ್ ಆಸೆ ಪಟ್ಟ ಹಲ್ಕಾ ಕೆಲಸ ಮಾಡಿದ್ಯಾ? ನೀನೇ ಇಟ್ಕೋ. ಈ ಹಣದ ಬಾಬು ತೀರೋವರೆಗೂ ನನ್ನ ಗುಲಾಮನಾಗ್ ಬಿದ್ದಿರ್ಬೇಕು. ಸೋಫಿ, ಇನ್ಸ್ಪೆಕ್ಟರ್ ಜನರಲ್ಗೆ ಫೋನ್ ಮಾಡು. ಆರುವರೆಗೆ ಬೇಡಿ ಸರ್, ನಿಮ್ ತಮ್ಮ ಹೇಳ್ತೀನಿ ಸರ್, ನೀವು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ಸರ್. ದಟ್ಸ್ ಲೈಕ್ ಎ ಗುಡ್ ಬಾಯ್. ಸೋಫಿ, ಇವನಿಗೆ ದನದ ಕಟ್ಗೆಲ್ ತಡು. ದಣಿ ದಣಿ, ಮನೆ ತಾವ ಅಶೋಕ್ ರಾಜ್ ಕಾರ್ ಬಂದೈತೆ, ನಿಮ್ಮನ್ನ ಈಗಲೇ ನೋಡ್ಬೇಕಂತೆ. ಹೌದಾ? ನನ್ನ ಮಗನ ಚಾತುರ್ಯನೇ ಚಾತುರ್ಯ, ಹೀಗ್ ಹೋದ ಹಾಗ ಕಳೆದ. ನಡಿ ದೇನೊಳಗೆ ನೀವು ನಮ್ಮ ಹಸುಗಳಿಗೆ ತೊಂದರೆ ಕೊಡ್ತಾ ಇಲ್ಲ ತಾನೆ? ಏನಿಲ್ಲ ಸರ್, ತೊಂದರೆ ಇದ್ರೆ ಏನಿಲ್ಲ. ಐ ಆಮ್ ಹ್ಯಾಪಿ ಸರ್. ನಮಸ್ಕಾರ ಲಕ್ಷ್ಮೀ ಪುತ್ರರಿಗೆ. ಓ ನಮಸ್ಕಾರ, ನಮಸ್ಕಾರ, ಬರ್ಬೇಕು ಬರ್ಬೇಕು. ಏನ ಅಶೋಕ್ ರಾಜರು ದನದ ಕೊಟ್ಟಿಗೆಯಲ್ಲಿ? ಇದು ದನದ ಕೊಟ್ಟಿಗೆ ಅಲ್ಲ ಪ್ರೆಸಿಡೆಂಟ್, ನನ್ನ ಭಾಗಿಗೆ ಗೋತಾ ಇರೋ ದೇವಸ್ಥಾನ. ಸರಿಯ ಕೆಲಸ ಮಾಡಯ್ಯ. ನೋಡಿ ಪ್ರೆಸಿಡೆಂಟ್, ಇವೆಲ್ಲ ಕೆಲಸನೇ ಮಾಡಲ್ಲ, ಯಾವಾಗಲೂ ಕಾಮನ್ ಆಗಿರ್ಬೇಕು ನಾವು. ಶ್ರೀಮಂತರೇ, ಇವ್ರ ಹತ್ರ ಎಲ್ಲ ಯಾವ ರೀತಿ ಕೆಲಸ ತೆಗೆದುಕೊಳ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆಲ್ಲ ಇದೇ ಮದ್ದು. ಆ ನೋಡ್ತಾ ಇರಿ, ಲೇ ಕಳ್ಳ ಬಡ್ಡಿ ಮಗನೇ, ತೆಗೆದುಕೊಳ್ಳುವ ಕೂಲಿಗೆ ಸರಿಯಾಗಿ ದುಡಿಬೇಕು ಅನ್ನೋ ಪ್ರಜ್ಞೆ ಬೇಡ. ದುಡಿಯೋ ಅಯ್ಯೋ ಮುಂಡೇ, ನಿನಗೇನೋ ಒಂದು ದೊಡ್ಡ ರೋಗ? ಹಣ ಪ್ರೆಸಿಡೆಂಟ್ ರೈ, ಹಣ. ಇಲ್ಲ ಇಲ್ಲ, ಡಿಗ್ನಿಟಿ ಆಫ್ ಲೇಬರ್, ಇದೇ ನಮ್ಮ ಅಶೋಕ್ ರಾಜ್ರ ಪ್ರಿನ್ಸಿಪಲ್. ನೀವು ಅಷ್ಟೇ, ಲೇಬರ್ ತರ ದುಡಿರಿ, ಫೈನಾನ್ಸ್. ಕರೆಕ್ಟ್ ಬಾಸ್? ಅಬ್ಸಲ್ಯೂಟ್ಲಿ ಕರೆಕ್ಟ್ ಮಿಸ್ಟರ್. ಪಿ ಎನ್ ಸಿಂಗ್. ಈ ಊರ್ನಲ್ಲಿ ನಾನು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ, ಅದಕ್ಕೆಲ್ಲ ನಿಮ್ ಸಹಾಯ ಅಗತ್ಯ. ನೀವು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಕಲ್ಲಯ್ಯ ಲಕ್ಕಪ್ಪ ಕೊಡಿ, ನಮ್ಮ ಮೂರು ಕೈನು ನಿಮ್ ಕೈನಲ್ಲಿ ಒಪ್ಪಿಸಿದ್ವಿ. ಮಾಡಿ ಒಟ್ನಲ್ಲಿ ಉದ್ಧಾರ ಮಾಡಿ. ಮಾಡ್ತೀನಿ, ಈ ಅಶೋಕ್ ರಾಜ ಇಲ್ಲಿ ಬಂದಿರೋದೇ ನಿಮ್ಮನ್ನು ಉದ್ಧಾರ ಮಾಡಕ್ಕೆ. ಥ್ಯಾಂಕ್ ಯು ಸೋಫಿ. ನೋ ಮೆನ್ಷನ್. ಮಿಸ್ಟರ್ ಸಿಂಗ್, ಎಸ್ ಸರ್. ನೀವು ಪ್ರೆಸಿಡೆಂಟ್ ಮಗ, ರೈಟ್? ಇಂಥ ಹಲ್ಕಾ ಕೆಲಸ ಮಾಡಕ್ಕೆ ನಿಮ್ಗೆ ಅವಮಾನ ಆಗಲ್ಲ? ಎಲ್ಲಾದ್ರೂ ಉಂಟ ಸರ್, ನಿಮ್ ಕರುಣೆ ಒಂದಿದ್ರೆ ನಾಳೆ ಒಂದು 3-star ಹೋಟೆಲ್ಗೆ ಬಸ್ ಆಗಿ ಇದೇ ತರ 10 ಜನ ಹುಡುಗಿರ ಹತ್ರ ಕಾಲಂಬಿಸ್ಕೋತೀನಿ ಸರ್. ಒಳ್ಳೆ ಆಸೆ, ಒಳ್ಳೆ ಆಸೆ. ಹೂ ಬಂದಿದೆ ಸರ್. ಹೂ ಮೊಣ್ತನ ಮಾಡ್ತಿದ್ದಾಳ ಇಲ್ಲ ಒಪ್ಕೊಂಡಿದ್ದಾಳ? ಸ್ವಲ್ಪ ಗಲಾಟೆ ಮಾಡ್ತಿದ್ದಾಳೆ ಸರ್. ಪ್ರಾರಂಭದಲ್ಲಿ ಎಲ್ಲ ಹೀಗೆ, ನೀವು ಹೋಗಿ, ನಾನ್ ನೋಡ್ಕೋತೇನೆ. ಹಾ
ಬಾಟ್ಲ್ ತೆಗೆದು ಬೇಡ, ತೆಗಿ ಆ ಬಾಟ್ಲ್. ಪಿ ಎನ್ ಸಿಂಗ್, ಇಂಥ ಹಲ್ಕ ಕೆಲಸ ನೀವು ಮಾಡಬಾರ್ದಿತ್ರಿ. ಬ್ಯಾಡ್ ಬ್ಯಾಡ್ ಬ್ಯಾಡ್, ವೆರಿ ವೆರಿ ಬ್ಯಾಡ್, ವೆರಿ ಬ್ಯಾಡ್ ಆನ್ ಯುವರ್ ಪಾರ್ಟ್. ಹಿಡ್ಕೊಳ್ರಿ, ಹಿಡ್ಕೊಳ್ರಿ. ಒಂದು ನಾನು ಕೊಲೆ ಮಾಡಿಲ್ಲ ಸರ್, ನಿನ್ನ ಖಂಡಿತ ಕೊಲೆ ಮಾಡಿಲ್ಲ, ನಾನು ಇವರೇ ಕೊಲೆ ಮಾಡಿದ್ದು. ಮಿಸ್ಟರ್ ಸಿಂಗ್, ಆ ಬಾಟಲ್ ಮೇಲೆ ನಿಮ್ ಫಿಂಗರ್ ಪ್ರಿಂಟ್ಸ್ ಇದೆ. ಇವರೆಲ್ಲ ನನ್ನ ಸರ್ವೆಂಟ್ಸ್. ಕೇಳಿ ಕೇಳಿ ಅವರನ್ನ, ಆಸ್ತನ್ ಯಾರಪ್ಪ ಕೊಲೆ ಮಾಡಿದ್ರು? ಇವ್ನ ಕೊಲೆ ಮಾಡಿದ್ದು ನಾವೆಲ್ಲ ಕಣ್ಣಾರ ನೋಡಿದ್ದೀವಿ. ಇನ್ಸ್ಪೆಕ್ಟರ್ ಜನರಲ್ ಫೋನ್ ಮಾಡು, ಹೇಳು ಅವನಿಗೆ ಫಾಸಿಗೆ ಹಾಕ್ಸಿ ಅಂತ. ನಾನ್ ನಿನ್ಗೆ ಸೇವ್ ಮಾಡ್ಬೇಕಾ? ಸಿಂಗ್ ಸಿಂಗ್ ಸಿಂಗ್, ಈ ಕೊಲೆ ನೀನ್ ಮಾಡಿದ್ಯಾ? ನಾನ್ ಕಣ್ಣಾರೆ ನೋಡಿದ್ದೀನಿ ಸರ್. ಸರ್, ನಾನು ಕೊಲೆ ಮಾಡಿಲ್ಲ ಸರ್, ಈ ಕೊಲೆ ನಾನು ಮಾಡಿಲ್ಲ ಸರ್. ಈ ಕೊಲೆ ನೀನ್ ಮಾಡಿಲ್ಲ? ಈ ಕೊಲೆ ಮಾತ್ರ ನಾನು ಮಾಡಿಲ್ಲ ಸರ್. ಹಾಗಾದ್ರೆ ಯಾವ ಕೊಲೆ ಮಾಡಿದ್ಯಾ? ನಾನು ಯಾವ ಕೊಲೆ ಮಾಡಿಲ್ಲ ಸರ್. ಯಾವ ಕೊಲೆ ಮಾಡಿಲ್ಲ? ಇಲ್ಲ ಸರ್. ನಿಜವಾಗ್ಲೂ ಯಾವ ಕೊಲೆ ಮಾಡಿಲ್ಲ? ಸತ್ಯವಾಗ್ಲೂ ಇಲ್ಲ ಸರ್. ಹಲೋ ಇನ್ಸ್ಪೆಕ್ಟರ್ ಜನರಲ್. ಸರ್, ನಿಮ್ ತಮ್ಮ ಅಂತೀನಿ ಸರ್, ನಿಮ್ ಕಾಲಿಗೆ ಬಿಡ್ತೀನಿ ಸರ್. ಪೊಲೀಸ್ ಮಾತ್ರ ಫೋನ್ ಮಾಡಬೇಡಿ ಸರ್, ನಿಜ ಹೇಳ್ಬಿಡ್ತೀನಿ ಸರ್. ನಾನು ಒಂದ್ ಕೊಲೆ ಮಾಡ್ಬಿಟ್ಟಿದ್ದೀನಿ ಸರ್. ನೀನು ಕೊಲೆ ಮಾಡಿದ್ಯಾ? ಯಾರನ್ನ? ಒಂದು ಕುರುಡಿ ಹುಡುಗಿನ ಕೊಲೆ ಮಾಡ್ಬಿಟ್ಟೆ ಸರ್. ಕುರುಡಿ ಹುಡುಗನ ಕೊಲೆ ಮಾಡಿದ್ಯಾ? ಆದ್ರೂ ಜೇನಲ್ಲಿಲ್ಲ, ಆಚೆ ಇದೆಯಾ, ಮಜಾ ಮಾಡ್ತಾ ಇದ್ಯಾ, ಹೇಗೆ ಸರ್? ಆ ಹುಡುಗಿನ ಕೊಲೆ ಮಾಡ್ಬಿಟ್ಟು ಒಬ್ಬ ಮೂಗನ ತಲೆ ಮೇಲೆ ಕೊಲೆನ ಹೊರಿಸ್ಬಿಟ್ಟು ಅವನ ಜೈಲಿಗೆ ಕಳಿಸ್ಬಿಟ್ಟೆ ಸರ್. ಮೂಗ? ಯಾವ ಮೂಗ? ಮೂಗ ನಾಗರಾಜ್ ಅಂತ ಸರ್. ನಾಗರಾಜ್? ಇನ್ಸ್ಪೆಕ್ಟರ್, ಏನು? ಥ್ಯಾಂಕ್ ಯು ವೆರಿ ಮಚ್. ಅಶೋಕ್ ರಾಜ್ ಮೋಸ, ಮೋಸ ಅಶೋಕ್ ರಾಜ್ ಮೋಸ. ನರಸಿಂಗ ಅಶೋಕ್ ರಾಜ್ ಅಲ್ಲ, ನಿನ್ನ ಮನೆ ದನ ಕಾಯ್ತಿದ್ ಮೂಗ. ಥ್ಯಾಂಕ್ ಯು ಮೊಬೈ ಇನ್ಸ್ಪೆಕ್ಟರ್. ಅಶೋಕ್ ರಾಜ್ರೆ ನಮಸ್ಕಾರ. ಅಶೋಕ್ ರಾಜ್ರೆ ನಮಸ್ಕಾರ. ಓ ಲಕ್ಕಪ್ಪ, 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 ಬನ್ನಿ 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 ಬನ್ನಿ. ಬರ ಹೇಳಿದ್ರಂತೆ, ಏನಾಗ್ಬೇಕಾಗಿತ್ತು ಹೇಳಿ? ನಿಮ್ಮ ದರ್ಶನದಿಂದ ನಾನು ಧನ್ಯನಾದ ಮಹಾಪ್ರಭು ಅಪ್ಪಣೆ ಆಗ್ಬೇಕು. ಏನಿಲ್ಲ, ನಿಮ್ಮ ಹತ್ರ ಒಂಚೂರು ಕೆಲಸ ಇತ್ತು. ಐ ವಾಂಟೆಡ್ ಅ ಫೇವರ್ ಫ್ರಮ್ ಯು. ಅಯ್ಯೋ, ಅದಕ್ಕೇನಂತೆ ಹೇಳಿ, ನಿಮ್ ಕೆಲಸ ಮಾಡೋದಕ್ಕೆ ನಾವಿರೋದು? ಏನಿಲ್ಲ, ನಾಳೆ ನನ್ನ ಬರ್ತ್ಡೇ, ಏನೋ ಹುಟ್ಟಿದ ಹಬ್ಬ, ಅದಕ್ಕೆ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್. ನಾಳೆ ನಾಳೆ ಸೊ ಏನೋ ತುಂಬಾ ಜನ ಗೆಸ್ಟ್ಸ್ ಬರ್ತಾ ಇದ್ದಾರೆ. ಒಂದು 500 ಮೂಟೆ ಅಕ್ಕಿ ಬೇಕಾಗಿತ್ತು. ಫುಡ್ ಮಿನಿಸ್ಟರ್ ಹೇಳಿದ್ರೆ ತಕ್ಷಣ ಏರ್ಪಾಡು ಮಾಡ್ತಾ ಇದ್ರು. ಆದ್ರೆ ಚಿಕ್ಕ ಕೆಲಸ, ಸಣ್ಣ ಪುಟ್ಟ ಕೆಲಸ, ಅವ್ರಿಗೆ ಯಾಕೆ ತೊಂದ್ರೆ? ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. 500 ಮೂಟೆ ಅಂದ್ರೆ ಅಷ್ಟೊಂದು? ಓ, ನನಗೆ ಗೊತ್ತು ನಿಮ್ಮ ಮನೇಲಿ ಅಷ್ಟೊಂದು ಸ್ಟಾಕ್ ಇರಲ್ಲ ಅಂತ. ಆದ್ರೆ ನೀವು ಪಾಪಣ್ಣ ಈವನ್ ಸೊಸೈಟಿಗೆ ತಳ್ತಾ ಇದ್ದಾಗ, ಮತ್ತೆ ನಿನ್ನೆ ಹೊಸ ಸ್ಟಾಕ್ ಬಂದಿದೆ ಅಂತೆ. ಆದ್ರೂ ಓ ಲಕ್ಕಪ್ಪ, 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 ಫ್ರೀ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಕೇಳ್ತಾ ಇಲ್ಲ ನಾನು. ಒಂದ್ ಮೂಟಿಗೆ ಎಷ್ಟು ಬೆಲೆ ಆಗುತ್ತೆ ಅದ್ರ ಡಬಲ್ ತಗೊಂಬಿಡಿ. ಅಂದ್ರೆ ನನ್ನ ಹತ್ರ ಇರೋ ಹಣ ಬೇರೆ ಕಡೆ ಯಾಕೆ ಹೋಗ್ಬೇಕು? ನಿಮ್ ಜಾಬ್ನಲ್ಲೇ ಇರ್ಲಿ, ಅಡ್ವಾನ್ಸ್ ಕೊಡ್ಲಾ? ಬಿಡ್ಬಿಡಿ, ಪೂರ್ತಿ ಹಣ ಒಟ್ಟಿಗೆ ತಗೊಂಡ್ಬಿಡ್ತೇನೆ. ಮತ್ತೆ ಅಕ್ಕಿ ಇವತ್ತು ರಾತ್ರಿನೇ ಸಾಗಿಸ್ಬಿಡ್ತೇನೆ. ಸಾಗಿಸ್ಬಿಡಿ.
ಅಶೋಕ್ ರಾಜ್ರಿ. ಯಾರು? ನಾನು ಲಕ್ಕಪ್ಪ. ಓ ಲಕ್ಕಪ್ಪ, ಏನ್ ಸಮಾಚಾರ? ಪೊಲೀಸ್ನವ್ರು ಅಟ್ಟಿಸ್ಕೊಂಡು ಬರ್ತಾ ಇದಾರೆ. ಯಾಕೆ? ನೀವು ಅಕ್ಕಿ ಬೇಕು ಅಂತ ಹೇಳಿದಲ್ಲ ಸರ್, ಪೊಲೀಸ್ನವ್ರು ಅಟ್ಟಿಸ್ಕೊಂಡು ಬರ್ತಾ ಇದಾರೆ. ನನಗೆ ಅಕ್ಕಿನ? ದಯವಿಟ್ಟು ನನ್ನ ಕಾಪಾಡಿ, ಪ್ಲೀಸ್ ಸೇವ್ ಮೀ, ಕಾಪಾಡಿ. ಒಂದು ಅರ್ಥ ಆಗ್ತಾ ಇಲ್ಲ, ಏನ್ ಮಾತಾಡ್ತಾ ಇದ್ದೀರಾ ನೀವು? 500 ಮೂಟೆ ಅಕ್ಕಿ ಬೇಕು ಅಂತ ನೀವೇ ಹೇಳಿದ್ರಲ್ಲ ಸರ್. 500 ಮೂಟೆ ಅಕ್ಕಿ ನನಗೆ? ನಾನು ಯಾವಾಗ ಹೇಳಿದ್ದೆ? ಓ ಅಶೋಕ್ ರಾಜ್ರೆ, ದಯವಿಟ್ಟು ನನ್ನ ಕಾಪಾಡಿ. ಓ ಮಿಸ್ಟರ್ ಅಶೋಕ್ ರಾಜ್, ಈ ಮನುಷ್ಯ ಲಾರಿ ತಂದು ಸೊಸೈಟಿಯಿಂದ ಅಕ್ಕಿ ಮೂಟೆಗಳನ್ನ ಕಳ್ತನ ಮಾಡ್ತಿದ್ದ. ಐ ಸಿ, ಲಾರಿಗಳನ್ನ ಸೀಸ್ ಮಾಡಿದ್ದೀರಾ ತಾನೆ? ಎಳ್ಕೊಂಡೋಗಿ ಫ್ರಾಡ್ನ. ಕಾಪಾಡಿ, ಇಂಥ ಸಮಾಜ ಘಾತಕರು ಒಳಗಡೆ ಇದ್ರೆ ಕ್ಷೇಮ. ಅಶೋಕ್ ರಾಜ್ ಮೋಸ ಟಕ್ಕ. ಅಶೋಕ್ ರಾಜ್ ಅಲ್ಲ ಲಕ್ಕಪ್ಪ, ನಿನ್ನ ಲಾರಿ ತೊಳಿತದ ಮೂಗ. ಅವತ್ತು ನನ್ನ ಮೇಲೆ ಕಳ್ತನ ಆವರಿಸಿ ಹರಗ್ದಬ್ದೆ ನೀನು. ಇವತ್ತು ನಿನ್ನ ಯೋಗ್ಯತೆ ಪ್ರದರ್ಶನ ಮಾಡಿಸಿ ಒಳಗೆ ಕಳಿಸ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಟೇಕ್ ಹಿಮ್ ಅವೇ. ಅಶೋಕ್ ರಾಜ್, ನೀನು ನನ್ಗೆ ಅಶೋಕ್ ರಾಜ್ ಅಂತೀಯ. ಮತ್ತೆ ನನ್ಲಿ ಮೂಗ? ಹ್ಮ್, ಅದೇ ನನ್ಗೆ. ಅಂದ್ರೆ ನೀವು ಮೂಗನಾ? ಹೌದು ಮಂಗಲ, ನಾನೇ ನಿನ್ ಮೂಗ. ನಿಜವಾಗ್ಲು? ಸತ್ಯವಾಗ್ಲು.
ಜೊತೆಯಾಗಿ ನಡೆದಾಗ ಹಿತವಾಗಿ ಬೆಳೆದಾಗ ಅನುರಾಗ ಹೊಸರಾಗ ಕೇಳಿದ್ದಿತು ನನ್ನ ಕಂಡ ಸಂಗಾತಿಯಂದಾಗ ಭೂಮಿ ಸ್ವರ್ಗವಾಗಿತು ಭ್ರಮೆ. ಮಾತಾಡೋಕ್ಕೂ ಬರ್ತಿರೋ ಅಮ್ಮೂಗ, ಎಲ್ಲಿದಾನು, ಹೇಗಿದ್ದಾನು? ಮಿಸ್, ಎಸ್ ಮನೆ ಪ್ಲೀಸ್. ಕಾಮ್ಯ, ನೀವು ಕಲ್ಯಾಣ್ ಡಾಟರ್ ಅಲ್ಲ? ಹೌದು. ನಿಮ್ಮ ಹೆಸರೇನು? ಮಂಗಲಾ. ಮಂಗಲಾ, ವಾಟ್ ಅ ಬ್ಯೂಟಿಫುಲ್ ನೇಮ್, ವಾಟ್ ಅ ಬ್ಯೂಟಿಫುಲ್ ಬಾಡಿ ಅಂಡ್ ವಾಟ್ ಬ್ಯೂಟಿಫುಲ್ ಚೀಕ್ಸ್. ನಿಮ್ ಕೆನ್ನೆಗಳು ಒಳ್ಳೆ ಆಪಲ್ ಇದ್ದಾಗಿದೆ. ಆಪು ಮಂಗಲಾ, ಮಂಗಲಾ, ವಾಟ್ ಅ ಬ್ಯೂಟಿಫುಲ್ ಫಿಗರ್, ವಾಟ್ ಅ ಬ್ಯೂಟಿಫುಲ್ ಬಾಡಿ. ಮಂಗಲಾ, ಮಂಗಲಾ, ಮುತ್ಕೊಡು ಮಂಗಲಾ, ಐ ಲವ್ ಯು ಡಾರ್ಲಿಂಗ್. ಐ ಶ್ರೀಮಂತರಲ್ಲಿ ಮೇಲಿದ್ದಾರೆ. ಎದ್ದೈ ಮಾಡಿಸಿ ಸ್ವಾಮಿ ಲಕ್ಷ್ಮೀ ಪುತ್ರರೇ, ಸ್ವಾಮಿ ಶ್ರೀಮಂತರೇ, ಸ್ವಾಮಿ ದಯಮಾಡಿಸ್ಬೇಕು, ದಯಮಾಡಿಸ್ಬೇಕು. ಹೊಡೀರಿ ಕೆನ್ನೆಗೆ, ಹೊಡೀರಿ ಕೆನ್ನೆಗೆ ಹೇಳ್ತೀನಿ. ತಂಪಾಯ್ತು ಜೀವ, ಕ್ಷಾನೆ ತಂಪಾಯ್ತು. ಯಾರು ಇಲ್ಲ ತಾನೆ? ಯಾರು ಇಲ್ಲ. ಯಾಕೆ? ಶ್ರೀಮಂತರು ಅಂದ್ರೆ ಸಾಕ್ಷಾತ್ ದೇವ್ರ ಸಮಾನ, ದೇವ್ರ ಸಮಾನ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನನ್ನಮ್ಮ ನೀನು, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಕಲ್ಲಯ್ಯ, 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 ವಾಟ್ ಇಸ್ ದಿಸ್? ಏನಿದು ಸ್ವಾಮ್ಯಾರ? ನಾನು ಹೆಣ್ಣೆತ್ತೋನು, ಬಡವ, ನಿತ್ಯ ಮಾಡೋ ಲಕ್ಷ್ಮಿ ಪೂಜೆ ಪ್ರಭಾವ ನನ್ ಕಣ್ಣು ನಿಮ್ ಮೇಲೆ ಬಿತ್ತು, ನಿಮ್ ಕಣ್ಣು ಅವಳ ಮೇಲೆ ಬಿತ್ತು. ಅವಳನ್ನ ಹೊಡೀರಿ, ಹೊಡೀರಿ, ಚಚ್ಚಿ, ಕೈ ಬಿಡಬೇಡಿ. ಅಂದ್ರ ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ಅಳಿಯಂದ್ರಬೇಕು ಕುಬೇರ ಪ್ರಭು. ಯಾಕೆ ನಿಂತಾ ಇದ್ದೀರಿ ಪ್ರಭು? ಕೋಟ್ ಕೊಡಿ. ಎಲ್ಲಯ್ಯ, ಹುಡುಗಿರನ್ ಕಂಡ್ರೆ ಹುಡುಗಾಟ ಆಡೋ ಹುಚ್ಚ ನಾನು. ನಿಮ್ ಮಗಳ ಜೊತೆ ಸ್ವಲ್ಪ ತಮಾಷೆ ಮಾಡ್ದೆ, ಅದನ್ನು ನಿಜ ಅಂದ್ಕೊಂಡಿದ್ದೀರಾ? ಸುಳ್ಳಾದ್ರೂ ಪರವಾಗಿಲ್ಲ ಮಹಾಸ್ವಾಮಿ, ನಿಮ್ಮ ಸಂಬಂಧದಿಂದ ನನ್ನ ಹೆಸರು ದಪ್ಪವಾಗಿ ಅಲ್ಲಿ ಓಡಾಡ್ಬೇಕು. ಅಲ್ಲ ಆ
ಇವನ ಆಸ್ತಿಯಲ್ಲಿ ಕಾಲು ಭಾಗ ಮಾತ್ರ. ಇದು ಬಿಟ್ರೆ ರೋಮೇನಿಯಾ, ಸೈಬೇರಿಯಾ, ಯುಗೋಸ್ಲಾವಿಯಾ, ಚೆಕೋಸ್ಲೋವಾಕಿಯಾನಲ್ಲಿ ಕೋಟಿ ಕೋಟಿ ಕಳಿತಾ ಇದೆ. ಇಂಥ ಅಶೋಕ್ ರಾಜನಿಗೆ ಮಾವನಾಗೋನು ಹೇಗಿರ್ಬೇಕು? ನೋಟು ಪ್ರಿಂಟ್ ಕುಟ್ಟೋನಾಗಿರ್ಬೇಕು. ಏನ್ ಮಾಡಿ, ನಸೀಬ್ ಡೊಂಕಾಗಿ ಕಲ್ ಕುಡ್ತಾ ಇದ್ದೀನಿ, ಕಲ್ ಕುಡ್ತಾ ಇದ್ದೀನಿ. ಆದ್ರೂ ಕುಟ್ಟಿ 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 ಅಷ್ಟೋ ಇಷ್ಟೋ ಗಂಟು ಮಾಡಿಟ್ಟಿದ್ದೀನಿ. ನನ್ನ ನಿರಾಸೆ ಪಡಿಸ್ಬೇಡಿ ಅಳಿಯ ದೇವ್ರು, ನನ್ನ ನಿರಾಸೆ ಪಡಿಸ್ಬೇಡಿ. ಕಲಯ್ಯ, ಒಂದ್ ಅವಕಾಶ ಕೊಡ್ತೀನಿ. ಏನು? ನನ್ನ ಹತ್ರ ಇರೋ ಐಶ್ವರ್ಯದಲ್ಲಿ ಕಾಲು ಭಾಗ ಸಂಪಾದನೆ ಮಾಡ್ಕೊಂಬನ್ನಿ, ನಿನ್ನ ಮಗಳನ್ನ ನಾನ್ ಮದುವೆ ಮಾಡ್ಕೋತೀನಿ. ಅಯ್ಯೋ, ಕಲಯ್ಯ ಕಲಯ್ಯ ಕಲಯ್ಯ, ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್, ವಾಟ್ ಇಸ್ ದಿಸ್? ಏನಾಯ್ತು ಏನಾಯ್ತು ಏನಿದು? ಅಯ್ಯೋ, ಅಷ್ಟು ಐಶ್ವರ್ಯಕ್ಕೆ ಯಾವ ಕಾರ್ಗೆ ಹೋಗಿ ತಪಸ್ ಮಾಡ್ಲಿ, ಯಾವ ಬ್ಯಾಂಕಿಗೆ ಕನ್ನ ಹಾಕ್ಲಿ? ಮಿಸ್ಟರ್ ಸ್ಟೋನಿ, ಹಾಗಂದ್ರೆ ಕಲಯ್ಯ ಕಲಯ್ಯ, ಅಳ್ಬೇಡಿ ಅಳ್ಬೇಡಿ, ಡೋಂಟ್ ಕ್ರೈ ಡೋಂಟ್ ಕ್ರೈ. ಒಂದ್ ಕಾಲದಲ್ಲಿ ನಾನು ನಿಮ್ಮಷ್ಟೇ ಭಿಕಾರಿ ಆಗಿದ್ದೆ, ಊಟ ಕನ್ನ ಇಲ್ಲದೆ ಅಲಿತಾ ಇದ್ದೆ. ಆದ್ರೆ ಒಂದಿನ ಒಬ್ಬ ಸನ್ಯಾಸಿ ಸಿಕ್ತಾ, ನನ್ನ ಮೇಲೆ ಕರುಣೆ ತೋರಿಸ್ತಾ, ಇದೇ ಊರಿಂದ 6 ಮೈಲಿ ಆಚೆ ಇರೋ ಹುಣಿಗುಡ್ಡಕ್ಕೆ ಕರ್ಕೊಂಡೋದ. ಅಲ್ಲಿ 6 ಬಂಡೆಗಳ ಕೆಳಗಿರೋ ಈ ಕುಬೇರನ್ ಖಜಾನೆಗಳನ್ನು ತೋರಿಸ್ತಾ, ಅದರಲ್ಲಿ ಒಂದ್ ಖಜಾನೆ ಐಶ್ವರ್ಯ ಇದೆಲ್ಲ, ಮಿಕ್ಕಿದ್ದು ಅಂಡರ್ಗ್ರೌಂಡ್, ಹಂಗಂದ್ರೆ ಭೂಗರ್ಭದಲ್ಲಿ. ಅದನ್ನ ನೀವು ಹೊರಗೆ ತಂದ್ರೆ ನನ್ನ ಹಾಗೆ ಶ್ರೀಮಂತರಾಗ್ತೀರ. ಎಲ್ಲಿದೆ ಗುರಿ ಗುಡ್ಡ? ನಾಳೆ ನಡು ರಾತ್ರಿ ತಣ್ಣೀರ್ ಒಂದು ಸ್ನಾನ ಮಾಡಿಬಿಟ್ಟು ಕಲ್ ಹೊಡೆಯೋ ಸಾಮಾನು ತಗೊಂಡು ನನ್ನ ಹತ್ರ ಬನ್ನಿ, ನಾನು ತೋರಿಸ್ತೀನಿ. ಅಳಿದೇವ್ರು, ನಡ್ರಾತ್ರಿ ತಣ್ಣೀರ್ ಸ್ನಾನ, ಕಲ್ಲೊಡೆಯೋ ಸಾಮಾನು, ನಡ್ರಾತ್ರಿ ನಡ್ರಾತ್ರಿ ಕಲ್ಲೊಡೆಯೋ ಸಾಮಾನು, ನಡ್ರಾತ್ರಿ. ಮಹಾಲಕ್ಷ್ಮಿ ಧನಲಕ್ಷ್ಮಿ, ಮಹಾಲಕ್ಷ್ಮಿ ಧನಲಕ್ಷ್ಮಿ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ. ಸರ್ವಚಿತ್ತೆ ಸರ್ವರೂಪೇ ಸರ್ವಮಯಿ ಸರ್ವೇಶ್ವರಿ ಅಮ್ಮ, ಮಹಾಲಕ್ಷ್ಮಿ 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 ತಾಯಿ ಭಗವತಿ ಭಾಗ್ಯೇಶ್ವರಿ ಜೈ ಮಹಾಲಕ್ಷ್ಮರ ಮಹಾಲಕ್ಷ್ಮಿ ಧನಲಕ್ಷ್ಮಿ ಜಯಲಕ್ಷ್ಮಿ ಧನಲಕ್ಷ್ಮಿ ಮಹಾಲಕ್ಷ್ಮಿ 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 ಅಶೋಕ್ ಮಹಾರಾಜರ ಕೃಪೆ, ಲಕ್ಷ್ಮೀ ಮಹಾಲಕ್ಷ್ಮಿ ಬಂದೇ ತಾಯಿ ಬಂದೇ ಬಂದೇ ಮಹಾಲಕ್ಷ್ಮಿ 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 ಧನಲಕ್ಷ್ಮಿ ಮಹಾಲಕ್ಷ್ಮಿ ಧನಲಕ್ಷ್ಮಿ ಮಹಾಲಕ್ಷ್ಮಿ 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 ಧನಲಕ್ಷ್ಮಿ ಮಹಾಲಕ್ಷ್ಮಿ 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 ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ. ಕಲಯ್ಯ, ನಾವು ಲಕ್ಷ್ಮಿ ಒಲಿಬೇಕಾಗಿರೋದು ಯಾರಿಗೆ? ನನ್ಗೆ ನನ್ಗೆ ನಿಮ್ಗೆ ತಾನೆ? ಕೋಚ್ ಒಳಗ್ ಕೂತ್ಕೊಂಡು ಕಾಲ್ ಮೇಲ್ ಕಾಲ್ ಹಾಕೊಂಡ್ ಬಂದ್ರೆ ಆ ಮಹಾತಾಯಿ ಒಳಿತಾಳ? ಏನ್ ಮಾಡ್ಲಿ, ಭಕ್ತಿಯಿಂದ ದೇವ್ರ ನಾಮ ಹೇಳ್ತಾ ಕೂಚಿಂದ ನಡ್ಕೊಂಡ್ ಬನ್ನಿ 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 ಬನ್ನಿ. ದಯಮಾಡಿ ನಿಮ್ಮೊಳಗೆ ಪ್ರಾಣ ಇಟ್ಟೆ, ಊಟ ಬಿಟ್ಟೆ, ನಿದ್ದೆ ಗೆತ್ತೆ, ವಿಭೂತಿ ಪಟ್ಟೆ ಬಿಟ್ಟೆ, ಮೈ ತುಂಬ ನಾಮ ಇಟ್ಟೆ, ನೀ ನನ್ನ ಕೈ ಬಿಟ್ಟರೆ ಉಳಿದು ಹೋಗಲಿ ತಲೆ. ಮಹಾಲಕ್ಷ್ಮಿ 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 ಲಕ್ಷ್ಮಿ ನನ್ನ ಸ್ವಾಮಿಗಳೇ ಸ್ವಾಮಿಗಳೇ, ನಿಮ್ ಕಾರಿನ ಗುಡ್ಸೋ. ಏನಾಯ್ತು ಕಲಯ್ಯ? ಸ್ವಾಮಿಗಳೇ ನಿಮ್ ಕಾರಿನ ಗುಡ್ಸೋ. ಓ ಓ, ಕೊಡಿ 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 ಕೊಡಿ. ಮುಹೂರ್ತ ಟೈಮ್ ಹತ್ರ ಬರ್ತಾ ಇದೆ, ಬೆಳಿಗ್ಗೆ ಜಾವ ಬೆಟ್ಟದ ಮೇಲೆ ಇರ್ಬೇಕು. ಬೇಗ ಬನ್ನಿ ವೆಂಕಟೇಶ್, ಹೊರಡು ಬೇಗ ಬನ್ನಿ ಬೇಗ ಬನ್ನಿ. ನಾಲ್ಕು 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 ನಾಲ್ಕು.
ನೋಡಿದ್ರ ಕಲ್ಲಯ್ಯ, ಈ ಭೂಗರ್ಭದಲ್ಲೇ ಆ ಮಹಾತಾಯಿ ಅಡಗಿದ್ದಾಳೆ. ಹೌದಾ? ಬನ್ನಿ ಬನ್ನಿ. ಮಹಾಲಕ್ಷ್ಮಿ 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 ಧನಲಕ್ಷ್ಮಿ ಧನಲಕ್ಷ್ಮಿ. ಈ ಐದು ಬಂಡೆ ಕೆಳಗಡೆ ಆ ಭಂಡಾರ ಅಡಗಿದೆ. ಅಯ್ಯೋ ನನ್ನಮ್ಮ ಧನಲಕ್ಷ್ಮಿ, ಅಮ್ಮ ಮಹಾಲಕ್ಷ್ಮಿ, ಅಮ್ಮ 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 ನನ್ನಮ್ಮ. ಕಲಯ್ಯ ನಿಮ್ಗೆ ಯಾವ್ದು ಬೇಕು ಸಂಕೋಚ ಮಾಡ್ಬೇಡಿ, ಹೇಳಿ ಯಾವ್ದು ಬೇಕು. ಇದು 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 ನಿಮ್ ಕೈಲಾಗತ್ತಾ? ಆಗ್ತಾ ಇದ್ರೆ ಹೇಳಿ, ಅಂದ್ರೆ ಪಾಪಣ್ಣ ಅವ್ರ ಆಳುಗಳನ್ನೆಲ್ಲ ಕಳ್ಸ್ಬಿಡ್ತೀನಿ. ಸ್ವಾಮಿಗಳೇ ಸ್ವಾಮಿಗಳೇ, ಬೇಡಿ ಬೇಡಿ ಬೇಡಿ, ಇದು 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 ನನ್ನ ಕಾಸಾಲಕ್ಷ್ಮಿ, ನಾನು ಯಾರ ಜೊತೆ ಹಂಚ್ಕೊಳಕ್ ತಯಾರಾಗಿಲ್ಲ. ಬೇಡಿ ಹಂಚ್ಕೋಬೇಡಿ. ಅದು ನೋಡಿ ಮೂರ್ತ ಸರಿಯಾಗಿದೆ, ರಾಹುಕಾಲ ಕೂಡ ಆಗೋಗಿದೆ, ನೀವು ಶುರು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ತಾ ದಯ ಮಾಡಿಸಿ, ನಾನು ಶುರು ಮಾಡ್ಕೊತೀನಿ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಭಕ್ತಿಯಿಂದ ಹೊಡಿಬೇಕು. ನಾಲ್ಕು ಜೈ ಮಹಾಲಕ್ಷ್ಮಿ, ಜೈ ಮಹಾಲಕ್ಷ್ಮಿ, ಜೈ ಧನಲಕ್ಷ್ಮಿ, ಜೈ ಮಹಾಲಕ್ಷ್ಮಿ. ಒಲಿದು ಬಾ ತಾಯಿ ಒಲಿದು ಬಾ, ಜಿಗಿದು ಬಾ ಲಕ್ಷ್ಮಿ ಜಿಗಿದು ಬಾ, ಬಂಡೆ ಬುಡದಿಂದ ಹಂಡೆ ಒಳಗಿಂದ ಉಂಡುಂಡೆಯಾಗಿ, ಜಿಗಿದು ಬಾ ಲಕ್ಷ್ಮಿ ಜಿಗಿದು ಬಾ, ಜಿಗಿದು ಬಾ ಲಕ್ಷ್ಮಿ ಜಿಗಿದು ಬಾ, ಜಿಗಿದು ಬಾ ಲಕ್ಷ್ಮಿ ಜಿಗಿದು ಬಾ. ಮಂಗಲ ಮಂಗಲ ಮಂಗಲ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನನ್ ಗೊತ್ತು ಒಂದಲ್ಲ ಒಂದ್ ದಿನ ನಿಮ್ ನೋಡಕ್ ಬಂದೇ ಬರ್ತೀಯ ಅಂತ. ನಾನೇನು ನಿಮ್ ಮುದ್ಮುಖ ನೋಡಕ್ ಬರ್ಲಿಲ್ಲ, ನಮ್ ತಂದೆ ಇಲ್ಲಿ. ತಂದೆ? ಓ ಓ ಓ, ಫಾದರ್ ಫಾದರ್ ಫಾದರ್. ಎಲ್ಲಿ? ಹುಲಿಗುಡ್ಡದಲ್ಲಿ. ಹುಲಿಗುಡ್ಡ ಎಲ್ಲಿಂದೆ? ಹುಲಿಗುಡ್ಡ ಸೋಫಿ, ನನ್ ಡಾರ್ಲಿಂಗ್ ಗೆ ತೋರಿಸು ಹುಲಿಗುಡ್ಡ ಎಲ್ಲಿ ಅಂತ. ಓಕೆ ಚೇತಾ, ನನ್ ಜೊತೆ ಯಾರು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಅದು ಅಲ್ಲವ್ರೆ, ನನ್ನ ಮಹಾಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ, ಅಪ್ಪ ಬಿಡ್ರೋ ಬಿಡ್ರೋ, ನನ್ ಬಿಡ್ರೋ, ನನ್ನ ಲಕ್ಷ್ಮಿ, ನಮ್ಮ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅಮ್ಮ, ನನ್ನ ಮಹಾಲಕ್ಷ್ಮಿ ಅಮ್ಮ, ನನ್ನ ಲಕ್ಷ್ಮಿ ಮಹಾಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ ಅಮ್ಮ, ನನ್ನ ಮಹಾಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ, ನನ್ನ ಲಕ್ಷ್ಮಿ ಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ. ಏನ್ ಸಮಾಚಾರ? ವಾಟ್ಸ್ ಇಟ್? ಮಿಸ್ಟರ್ ಅಶೋಕ್ ರಾಜ್, ನಿಮ್ಮನ್ನ ನೋಡಿದ ದಿವಸ ಅನ್ಕೊಂಡಿದ್ದೇನೆ ನೀವ್ ಯಾವ್ದೋ ಸಂಚು ಮಾಡಕ್ಕೋಸ್ಕರನೇ ಇಲ್ಲಿಗೆ ಬಂದಿರೋದು ಅಂತ. ನಿಮ್ಮ ಮುಖ ಆಕಾರ ಎಲ್ಲ ನನಗೆ ಬೇಕಾದರೊಬ್ಬರು ಹೋಲಿಕೆ ಇರೋದ್ರಿಂದ ನಿಮ್ ಬಗ್ಗೆ ಏನ್ ಮಾತಾಡೋಕ್ಕೂ ನನ್ನ ಮನಸ್ಸು ಒಪ್ಲಿಲ್ಲ.
ನಿಮ್ ಬಂಗ್ಲಿಗ್ ಬಂದ ನರ್ಸಿಂಗ ಪತ್ತೆ ಇಲ್ಲ, ನಿಮ್ ಬಂಗ್ಲಿಗ್ ಬಂದ ಲಕ್ಕಪ್ಪ ಹಳ್ಳಿಲಿಲ್ಲ, ನಿಮ್ಮ ಬಂಗ್ಲಿಗೆ ಅಂತ ಬಂದ ನಮ್ಮ ಅಪ್ಪನಿಗೆ ಈಗ ಬುದ್ಧಿ ಸ್ವಾಧೀನದಲ್ಲಿಲ್ಲ. ಇದ್ರ ಹಿನ್ನೆಲೆ ಏನು? ನೀವ್ ಯಾರು? ಯಾತಕ್ಕೋಸ್ಕರ ಬಂದಿದ್ದೀರಾ? ಯಾಕೆ ಎಲ್ಲ ಜೀವನದಲ್ಲೂ ಬಿರುಗಾಳಿ ಎಬ್ಬಿಸ್ತಾ ಇದ್ದೀರಾ? ನಾನ್ ನಿಮ್ಮ ನೋಡ್ತಾ ಇರೋದೇ ಇವಾಗ. ನೀವು ಸೇಡ್ ತೀರಿಸ್ಕೊಳ್ಳೋಂತ ಅಪರಾಧನ ನಮ್ಮಪ್ಪ ನಿಮ್ಗೆ ಏನ್ ಮಾಡಿದ್ರು? ಪಾಪಣ್ಣ ಪ್ಲಾನ್ ಮಾಡ್ದ, ಕಲ್ಲಯ್ಯ ಕುಮ್ಮಕ್ ಕಟ್ಟ, ನಕ್ಕಪ್ಪ ಆಳ್ಗಳನ್ನು ಬಿಟ್ಟ, ಅವ್ರ ಸಂಚಿಗೆ ನಮ್ಮಪ್ಪ ಪ್ರಾಣನೇ ಬಿಟ್ಟ. ಊರಿಗ್ ದೊಡ್ಡವ್ರಂತ ಹೇಳ್ಕೊಳ್ಳ ಮೂರ್ ಜನ ಸೇರಿ ನಮ್ಮಮ್ಮನ್ ತಾಳಿ ಕೆತ್ತರು, ನಮ್ಮನ್ ಭಿಕಾರಿಗಳನ್ನ ಮಾಡಿದ್ರು. ತಂದೆ ಸತ್ ಶಾಕ್ ನಿಂದ ಮಾತಾಡೋ ಶಕ್ತಿ ಕಳ್ಕೊಂಡನ್ನ ಒದ್ರು ಬಡದ್ರು ಅವಮಾನ ಮಾಡಿದ್ರು, ಕೊನೆ ಅಪರಾಧನೆ ತಲೆ ಮೇಲೆ ಒರೆಸಿ ಜೈಲಿಗೆ ಕಳ್ಸಿದ್ರು. ಆವತ್ತು ಅವ್ರ ಕಾಲ ಇತ್ತು, ಇವತ್ತು ನನ್ನ ಕಾಲ. ಆವತ್ತವ್ರು ತಬ್ಬಲಿ ಮೂಗನ್ ಬಾರನ್ನೇ ಹಾಳು ಮಾಡಕ್ ನೋಡಿದ್ರು, ಇವತ್ತು ಅದೇ ಮೂಗ ಅವ್ರ ಮೇಲೆ ಸೇಡ್ ತೀರಿಸ್ಕೊತಾ ಇದ್ದಾನೆ. ಮೂಗ ಅಂದ್ರೆ ನಿನ್ ಮೂಗ ಏನ? ಹೌದ್ ಮಂಗಲ, ನಾನೇ ಆ ಮೂಗ. ಮತ್ತೆ ಮತ್ತೆ ಮಾತು? ಎಲ್ಲ ಗಣೇಶ್ ರಾಯರ್ ಕಾರಣ, ನನ್ನ ಈ ಸ್ಥಿತಿಗೆ ಅವರೇ ಕಾರಣ. ಅವ್ರ ಒಳಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿದ್ದಾರೆ, ಗಣೇಶ್ ರಾಯರು ಅವ್ರಿಗೆ ನನ್ ಗುಣ ಹೇಳ್ಕೊಟ್ರು, ನನ್ಗೆ ಬಾಯ್ ಬಂದ್ರೆ ಅನೇಕ ಸತ್ಯ ಹೊರಗ್ ಬರ್ಬಹುದು ಅಂತ ವಾದಿಸಿದ್ರು. ಒಂದಿನ ನಮಸ್ಕಾರ ಎನ್ಸ್ಬಿಟ್ರೆ. ಓ ಗಣೇಶ್ ರಾಯ್ ಬನ್ನಿ ಬನ್ನಿ ಕೂತ್ಕೊಳ್ಳಿ, ತಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಬಂದಿದ್ದೇನೆ. ನಾಗರಾಜ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳುತ್ತೆ, ಅವನ್ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳಕ್ಕೆ ಅವನಿಗೆ ಬಾಯಿಲ್ಲ. ಅವನಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ರೆ ಮೊದಲಿಗಿಂತಲೂ ಚೆನ್ನಾಗಿ ಮಾತಾಡ್ತಾನೆ ಅಂತ ಡಾಕ್ಟರ್ ಹೇಳ್ತಾರೆ. ದಯವಿಟ್ಟು ಅವನ್ ನನ್ನ ಜೊತೆಯಲ್ಲಿ ಕಳಿಸ್ಕೊಡಿ, ಬೇಕಾದ್ರೆ ನಾನು ಜಾಮೀನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ಬಾರೋ ಏನು ಬಾರೋ ಹೋಗಿದ್ ನಾಲಿಗೆಗೆ ಆಗ ಜೀವ ಬಂತು, ಡಾಕ್ಟರ್ ಕೊಟ್ಟಿದ್ದ ಶಾಕ್ ಟ್ರೀಟ್ಮೆಂಟ್ ಇಂದ. ಅಂತೂ ಹೊಸ ಮನುಷ್ಯರಾಗಿ ಹಳಬರ ಮೇಲೆ ಸೇಟ್ ತೀಸ್ಕೋಬೇಕು ಅಂತ ಬಂದಿರಲ್ಲ ಮಂಗಲ. ನಾನು ಊರಿಗೆಲ್ಲ ಹೊಸ ಮನುಷ್ಯನಾದ್ರು ನಿನ್ಗೆ ಮಾತ್ರ ಅದೇ ಮೂಗ ಮಂಗಲ. ಈ ಬಡಪಾಯಿ ಮೇಲೆ ನೀನ್ ತೋರಿಸಿದ ಪ್ರೀತಿ ವಿಶ್ವಾಸ ಅನುಕಂಪ ಕರುಣೆ ಇದೆ ಅಲ್ಲ, ಈ ಜನ್ಮದಲ್ಲಿ ನಾನು ಮರೆಯಲ್ಲ ಮಂಗಲ, ಈ ಜನ್ಮದಲ್ಲಿ ಮರೆಯಲ್ಲ. ನಿಮ್ ಮಗನ ಜೈಲಿಗೆ ಕಳಿಸಿದ್ದು, ಲಕ್ಕಪ್ಪನ ಲಾಕಪ್ ಹಾಕ್ಸಿದ್ದು, ನಮ್ಮ ಯಜಮಾನರು ಹುಚ್ಚ ಹಾಸ್ಪಿಟಲ್ ಕಳಿಸಿದ್ದು ಯಾರು ಗೊತ್ತಾ? ಆ ಮೂಗ. ಎಲ್ಲಿದ್ದಾನೋ ಅವನು? ಕಾಡ್ನಲ್ಲಿ. ಅಶೋಕ್ ರಾಜನೇ ಮೂಗ ಅಂತೆ. ಯಾರು ಹೇಳಿದ್ರು? ನಮ್ಮ ಯಜಮಾನರ ಮಗಳು ಮಂಗಳವ್ವ, ಅವನೇ ಅವ್ರಿಗೆ ಹೇಳಿದಂತೆ. ಇನ್ನು ಎರಡು ದಿವಸದಲ್ಲಿ ನಿಮ್ಗೂ ಒಂದು ಗತಿ ಕಾಣಿಸ್ತಾನಂತೆ. ಅಶೋಕ್ ರಾಜ ಲೇ ಮೂಗ, ಮೂಗ ನನ್ನ ಮಗನೇ, ನನಗೊಂದು ಗತಿ ಕಾಣಿಸ್ತೀಯಾ? ಅಮ್ಮ
ಅಮ್ಮ ನಾಗರಾಜ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಎಲ್ಲಮ್ಮ ನಮ್ ಪುಟ್ಟಿ ಒಳಗಿದ್ದಾಳು. ಹಲೋ ಭಾವ. ಮಂಗಲ ಇವ್ರೆ ನಮ್ ಭಾವ. ಮಂಗಲ ಮಂಗಲ ಮಂಗಲ, ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಬಾ ಒಳಗೆ. ನಮ್ ತಂದೆ ಮಾಡಿರೋ ಅನ್ಯಾಯಕ್ಕೆ ನಿಮ್ಮ ಮುಖ ತೋರಿಸೋಕು ನಾಚಿಕೆ ಆಗತ್ತೆ. ಅದನ್ನೆಲ್ಲ ಯಾಕಮ್ಮ ನೆನ್ಸ್ಕೊಳ್ತೀಯ? ನಡೆದದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಡ. ಬಾ ಒಳಗೆ ಬಾ. ಅಣ್ಣ, ಇನ್ನೂ ಎಷ್ಟು ದಿವಸ ಅಂತ ಈ ಅಜ್ಞಾತವಾಸ? ನಾನು ಆಡ್ತಾ ಇರೋ ಈ ನಾಟಕದಲ್ಲಿ ಇನ್ನು ಒಂದೇ ಒಂದು ಅಂಕ ಬಾಕಿ ಇದೆ. ಅದು ಒಂದು ಮುಗಿದ್ರೆ ಎಲ್ಲ ಮುಗ್ದ. ರಾಬರ್ಟ್, ನಿನ್ ಯಾಕೆ ಕರೆಸಿದ್ರಿ ಅಂತ ಗೊತ್ತಾ? ಗೊತ್ತು. ಇಷ್ಟೇನಾ ಕೆಲಸ? ಮುಗಿಯೋದಕ್ಕೆ ಮುಂಚೆ ಇಷ್ಟು ಕೆಲಸ ಆದ್ಮೇಲೆ ಇನ್ನಷ್ಟು. ನೀವೇನು ಯೋಚನೆ ಮಾಡ್ಬೇಕು, ನನ್ನ ಕುಲ ಕಸಬೇ ಇದು. ಈ ದುಡ್ಡಕ್ಕೋಸ್ಕರ ಏನ್ ಬೇಕು ಅದನ್ನ ಮಾಡ್ತೀನಿ. ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಬಾಕಿ ದುಡ್ಡನ್ನ ರೆಡಿ ಮಾಡಿಟ್ಟಿರಿ. ಓಕೆ? ಮಾಡ್ಕೊಂಡು ಬಂದೇ ಬಿಟ್ಟಲ್ಲ. ಒಂದು ಆನೆ ಬೇಕಾದ್ರೆ ಎಳ್ಕೊಂಡ್ ಬರ್ಬೋದು, ಆದ್ರೆ ಹೆಣ ಎಳ್ಕೊಂಡ್ ಬರೋದು ಸ್ವಲ್ಪ ಕಷ್ಟನೇ. ಹೇ ರಾಬರ್ಟ್, ನನ್ನ ಹತ್ರ ಹಣ ತಿಂದು ನನಗೆ ಮೋಸ ಮಾಡ್ತೀಯ? ದ್ರೋಹನೂ ಇಲ್ಲ ಮೋಸನೂ ಇಲ್ಲ. ನನ್ ಕುಲ ಕಸಬೇನೋ ದುಡ್ಡು ತಕೊಂಡು ಕೊಲೆ ಮಾಡೋದು, ಆದ್ರೆ ನ್ಯಾಯ ಇವನ್ ಕಡೆ ಇದೆ. ಸಾಯಿಸ್ಬೇಕಾಗಿದ್ದು ಇವನನ್ನಲ್ಲ,
ನಿನ್ನ ನಮ್ಮಅಪ್ಪನ್ ಕಲ್ಸದ್ ಯಾರು ನಿಮ್ಮಅಪ್ಪನ್ನ ಕೊಲ್ಸಿದ್ದು ನಾನೇ ನಾನೇ ಬಿಟ್ಬಿಡ್ನಾಗು ಬಿಟ್ಬಿಡು ನಿಜ ಹೇಳ್ತೀನಿ ನಿಮ್ಮ ಅಪ್ಪನ ಕೊಲ್ಸಿದ್ದಾರೆ ನಿನ್ನಂತ ಪಾಪಿಗಳಿಗೆ ಬಿಡ್ಬೇಕಾ ನಮ್ಮಅಪ್ಪನ ಕೊಲೆ ಮಾಡಿಸ್ತೇನೆ ನೀನು ನಮ್ಮ ನವಮಾನ ಮಾಡಿಸ್ತೇನೆ ನೀನು ನಿನ್ನಂತ ಪಾಪಿಗಳಿಗೆ ಪ್ರಪಂಚದಲ್ಲಿ ಬದುಕಬಾರ್ದು ಬದುಕಬಾರ್ದು ಹಾಗೆಲ್ಲ ದುಡುಕ್ಬಾರ್ದಪ್ಪ ಸೇಡಿಗೆ ಸೇಡ್ ತೀರಿಸ್ಕೋಬೇಕು ಅಂತ ಇನ್ನೊಬ್ರು ಪ್ರಾಣ ತೆಗೀಬಾರ್ದು ಅರಿಶಿನ ಕುಂಕುಮ ಆಳಿಸಿ ಇನ್ನು ಮಾಂಗಲ್ಯ ಕಿತ್ಕೊಂಡ್ರೆ ಇವನು ಇಂಥ ಚಂಡ ನಾನು ಬಿಡ್ಬೇಕಾ ಬಿಡಲ್ಲ ಇವನ್ನ ಸಾಯಿಸಿ ನೀನ್ ಜೈಲಿಗೆ ಹೋದ್ರೆ ನಮ್ ಗತಿ ಏನಣ್ಣ ಎಷ್ಟೇ ಆಗ್ಲಿ ಹೂವೇ ಹುಳು ಮುಳ್ಳೆ ಅವನು ಕೊಂದು ನೀ ಕೊಲೆಗಾರ ಅನ್ನಿಸ್ಕೋಬೇಡ ಕಾನೂನು ನಿನ್ ಕೈ ತಗೋಬೇಡವು ನೀನ್ ಕೈ ತಗೋಬೇಡು ಯಾವ ಕಾನೂನು ಸರ್ ಯಾವ ಕಾನೂನು ನಮ್ಮಅಪ್ಪನ ಪ್ರಾಣ ತೆಗೆದು ನಮ್ಮನ್ನ ನಾಥನ್ ಮಾಡಿದಾಗ ಎಲ್ಲೋಗಿತ್ತು ಸರ್ ನಿಮ್ ಕಾನೂನು ಎಲ್ಲೋಗಿತ್ತು ಸರ್ ನಾನು ಬಿಡಲ್ಲ ಇವರಿಗೆ ನಿಮ್ ತಾಯಿ ಕುಂಕುಮ ಅಳಿಸ್ತೊಂದ್ಮೇಲೆ ಸೇರ್ ತೀರಿಸ್ಕೊಳ್ಳೋಕೋಸ್ಕರ ನೀನ್ ಅವನ ಕೊಲೆ ಮಾಡಿ ಜೈಲಿಗೆ ಹೋಗ್ಬೇಕು ಅಂತ ಇದೀಯ ಬೇಡ ನಾಗು ನೀನೇನಾದ್ರೂ ಜೈಲಿಗೆ ಹೋಗ್ಬಿಟ್ಟೆ ನಾಳೆ ನನ್ನ ಕುಂಕುಮದ ಗತಿ ಏನು ಅಂತ ಯೋಚನೆ ಮಾಡಿದ್ಯಾ
ಯಾರು ಮಾತು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನನ್ನ ಸೇಡು ಸೇಡು. ಇನ್ಸ್ಪೆಕ್ಟರ್ ಅರೆಸ್ಟ್ ಹಿಮ್. ಮಿಸ್ಟರ್ ಅಶೋಕ್ ರಾಜ್, ಥ್ಯಾಂಕ್ ಯು ವೆರಿ ಮಚ್. ಮಂಗಳ ಸೋಫಿಸಿಯಲ್ ಡಿಮ್ಮ ಆಪಣೆ ಯೋಗ್ಯತೆ ಕಂಡಿಡಿಬೇಕು ಅಂತ ವೇಷ ಮರೆಸ್ಕೊಂಡ್ ಬಂದಿದ್ದು. ನಾನು ಬಂದಿದ್ದ ಕೆಲಸ ಮುಗಿತು, ನಾನೇನ್ ಬರ್ತೀನಿ. ನಿನ್ನ ಮನಸ್ಸಿನಲ್ಲಿ ಇದ್ದ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರುತ್ತೆ. ಇನ್ನು ಈ ಮಂಗಳನ ಆಸೆ ನೆರವೇರಿಸ್ಕೊಡ್ಬೇಕು, ಆಗ ನಮ್ಮೆಲ್ಲರಿಗೂ ಸಂತೋಷ.